ಬಿಕಾಸ್ ಇನೋವೇಶನ್ ಎಲ್ಲಿರುತ್ತೆ ಅಲ್ಲಿ ಗ್ರೋತ್ ಇರುತ್ತೆ ತಪ್ಪು ಯಾರೇ ಮಾಡಿದ್ರು ತಪ್ಪೇನೆ ಸರಿ ಯಾರೇ ಮಾಡಿದ್ರು ಸರಿನೇ ನಮ್ಮ ಇಂಡಿಯಾದಲ್ಲಿ ನೀವೇ ನೋಡ್ತಿದ್ದೀರಾ ಇವತ್ತು ನೀವು ಅಮೆರಿಕಾನ ತೆಗೆದು ನೋಡಿ ರಿಚೆಸ್ಟ್ ಬಿಲಿಯನೇರ್ ಪಟ್ಟಿನಲ್ಲಿ ಅವ್ರು ಯಾರು ಕೂಡ ಅವ್ರ ಅಪ್ಪ ಅಮ್ಮ ಆಸ್ತಿಯಿಂದ ಬಂದಿರೋರಲ್ಲ ನಮ್ಮ ದೇಶದಲ್ಲಿ ತಯಾರಾಗಿರೋ ವಸ್ತುಗಳು ಬೇರೆ ದೇಶಕ್ಕೆ ಅಮೆರಿಕಾಗಿನ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಚೈನಾಗಿನ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಚೈನಾ ಏನು ಮಾಡ್ತಲ್ಲ ಅದನ್ನು ನಮ್ಮ ಕಂಟ್ರಿ ಲಾಸ್ಟ್ ಇಪ್ಪತ್ತೈದು ವರ್ಷದಿಂದ ಮಾಡಿರೋದು ಈಗಲೇ ನೋಡ್ತಿರ್ಬೋದು ನೀವು ಚೈನಾದ ಎಷ್ಟೋ ಕಂಪ್ನಿಗಳು ಫಾರಿನ್ ಕಂಪ್ನಿಗಳು ಇಂಡಿಯಾಗ್ ಬರ್ತಾ ಇದ್ದಾರೆ ಫೈನಾನ್ಸ್ ವಿಷಯದಲ್ಲಿ ಮಾತ್ರ ಯಾರು ನಂಬೇಡಿ ಪಿ ಎಮ್ ಎಸ್ ಫ್ಯೂಚರಲ್ಲಿ ಭಯಂಕರ ಗ್ರೋತ್ ಆಗುತ್ತೆ ಪಿ ಎಮ್ ಎಸ್ ಗ್ರೋಯಿಂಗ್ ಇಂಡಸ್ಟ್ರಿ ಯಾವ ಬ್ಯಾಂಕು ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಆಫರ್ ಮಾಡುತ್ತೆ ಆ ಬ್ಯಾಂಕು ರಿಸ್ಕಿ ಅಂತ ಈ ವರ್ಷ ಈ ಮೂವರಿಗೆ ಎಕನಾಮಿಕ್ ಫೀಲ್ಡಲ್ಲಿ ನೋಬಲ್ ಪ್ರಶಸ್ತಿ ಕೊಟ್ಟಿದ್ದಾರೆ ಯಾಕಂದರೆ ಇವರು ಭಾಳ ವರ್ಷದಿಂದ ಯಾರೂ ಸಾಲ್ವ್ ಮಾಡೋಕ್ಕಾಗಲಿಲ್ಲದಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ ಏನಂದರೆ ಯಾಕೆ ಒಂದೊಂದು ದೇಶಗಳು ಶ್ರೀಮಂತ ದೇಶ ಆಗ್ತವೆ ಯಾಕೆ ಒಂದೊಂದು ದೇಶಗಳು ಬಡವ ದೇಶ ಆಗ್ತವೆ ತುಂಬ ಬಡತನದಲ್ಲೇ ಬೆಂದು ಸಾಯ್ತವೆ ಅಂತ ನಿಮಗೆ ಗೊತ್ತಿರ್ಬೋದು ಅಮೆರಿಕ ಸಿಂಗಾಪುರು ಸ್ವಿಜರ್ಲ್ಯಾಂಡು ಇವೆಲ್ಲವೂ ಶ್ರೀಮಂತ ದೇಶ ಅಂತ ಕರೀತಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಯುರೋಪಿಯ ಕಂಟ್ರಿಗಳನ್ನೂ ಶ್ರೀಮಂತ ದೇಶ ಅಂತ ಕರೀತಾರೆ ಅದರಲ್ಲಿ ಕೆಲವೊಂದು ಕಂಟ್ರಿಗಳು ಮಾತ್ರ ಬಡ ದೇಶ ಆಗಿದ್ದಾವೆ ಅದು ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಅವರು ಸ್ಟಿಲ್ ಶ್ರೀಮಂತ ದೇಶನೇ ಯಾಕೆ ಅವರೆಲ್ಲ ಶ್ರೀಮಂತ ದೇಶ ಆಗಿದ್ದಾರೆ ಶ್ರೀಮಂತ ದೇಶ ಅಂತ ಕರೆಯೋಕ್ಕೂ ಕೂಡ ಪ್ಯಾರಾಮೀಟರ್ ಇರುತ್ತೆ ಆ್ಯಸ್ ಪರ್ ದಿ ವರ್ಲ್ಡ್ ಬ್ಯಾಂಕ್ ಪ್ರಕಾರ ವರ್ಷಕ್ಕೆ ಹದಿನೈದು ಸಾವಿರ ಪರ್ ಕ್ಯಾಪಿಟಾ ಡಾಲರ್ ಕಂಟ್ರಿಗಳು ಯಾವ್ಯಾವ ಇದ್ದಾವೆ ಅಂತ ಕಂಟ್ರಿಗಳನ್ನೆಲ್ಲ ಶ್ರೀಮಂತ ದೇಶ ಅಂತ ಕರೀತಾರೆ ಅಂದ್ರೆ ವರ್ಷಕ್ಕೆ ಆ ಕಂಟ್ರಿಯ ಆವರೇಜ್ ಒಬ್ಬ ವ್ಯಕ್ತಿ ಹದಿನೈದು ಸಾವಿರ ಡಾಲರ್ ಗಳಿಸ್ಬೇಕು ಹದಿನೈದು ಸಾವಿರ ಡಾಲರ್ ಅಂದ್ರೆ ಎಷ್ಟಾಗುತ್ತೆ ಹದಿನೈದು ಸಾವಿರ ಇಂಟು ಏಯ್ಟಿ ಫೋರ್ ಅಂದರೆ ಎಷ್ಟಾಗುತ್ತೆ ಹನ್ನೆರಡು ಲಕ್ಷದ ಅರವತ್ತು ಸಾವಿರ ಈ ಹನ್ನೆರಡು ಲಕ್ಷದ ಅರವತ್ತು ಸಾವಿರ ಆವರೇಜ್ ಒಬ್ಬ ವ್ಯಕ್ತಿ ದುಡಿತಿರೋ ಥರ ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ಗೊತ್ತಾ ಎರಡು ಸಾವಿರದ ಐನೂರು ಡಾಲರ್ ಇದೆ ಎರಡು ಸಾವಿರದ ಐನೂರು ಡಾಲರ್ ಅಂದರೆ ಆಲ್ಮೋಸ್ಟ್ ಎರಡು ಲಕ್ಷ ರೂಪಾಯಿ ಬರುತ್ತೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ದುಡಿತಾ ಇದ್ದಾನೆ ಅಂತ ಆವರೇಜ್ ಒಬ್ಬ ವ್ಯಕ್ತಿ ನೀವು ಯಾರನ್ನ ಹೋಗಿ ಸುಮ್ಮನೆ ರೋಡಲ್ಲಿ ಯಾರ ಕೇಳಿದ್ರೆ ನಿನ್ನ ಸಂಬಳ ಎಷ್ಟು ಅಂದರೆ ಒಂದು ಆವ್ರೇಜ್ ಅಷ್ಟಿರಬೇಕು ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಅಷ್ಟು ಅಷ್ಟಿರ್ಬೇಕು ಆವಾಗ ಆ ಕಂಟ್ರಿನ ಡೆವಲಪ್ಡ್ ಕಂಟ್ರಿ ಅಂತ ಕರೀತಾರೆ ಹದಿನೈದು ಸಾವಿರಕ್ಕಿಂತ ಮೇಲಿರೋ ಕಂಟ್ರಿಗಳನ್ನ ಶ್ರೀಮಂತ ಕಂಟ್ರಿ ಅಂತ ಕರೀತಾರೆ ಈಗ ನಾವು ಅಮೆರಿಕ ಕಂಪೇರ್ ಮಾಡಿದ್ರೆ ಅಮೆರಿಕದು ಎಂಬತ್ತೈದು ಸಾವಿರ ಡಾಲರ್ ಇದೆ ವರ್ಷಕ್ಕೆ ಅಮೆರಿಕಾದಲ್ಲಿ ಆವರೇಜ್ ಒಬ್ಬ ವ್ಯಕ್ತಿ ಎಂಬತ್ತೈದು ಸಾವಿರ ಡಾಲರ್ನ ಅರ್ನ್ ಮಾಡ್ತಾನೆ ಅಂದ್ರೆ ಎಪ್ಪತ್ತೊಂದು ಲಕ್ಷದ ನಲವತ್ತು ಸಾವಿರ ಇದು ಅಮೆರಿಕಾದಲ್ಲಿ ಆವರೇಜ್ ಒಬ್ಬ ವ್ಯಕ್ತಿ ದುಡಿತಾನೆ ಅಲ್ಲಿ ಮನೆ ಕೆಲಸ ಮಾಡೋರು ಮೇ ಬಿ ಐವತ್ತು ಲಕ್ಷ ದುಡಿತಿರ್ಬೋದು ಬೇರೆ ಕೆಲಸ ಮಾಡೋರು ಒಂದು ಅರವತ್ತು ಲಕ್ಷ ದುಡಿತಿರ್ಬೋದು ಅಥವಾ ಈಗಿನ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿರೋ ವ್ಯಕ್ತಿ ಎಪ್ಪತ್ತು ಲಕ್ಷ ದುಡಿತಿರ್ತಾನೆ ಅದಕ್ಕೆ ಆ ಕಂಟ್ರಿಗಳನ್ನ ರಿಚ್ ಕಂಟ್ರಿ ಅಂತ ಕರೀತಾರೆ ಯಾಕೆ ಈ ಕಂಟ್ರಿಗಳು ರಿಚ್ ಆಗಿರ್ತವೆ ನಮ್ಮಂತ ಕಂಟ್ರಿಗಳು ಯಾಕೆ ಪೂರ್ ಆಗಿರ್ತವೆ ಈಗ ನಮ್ಮ ದೇಶ ಬರೀ ಎರಡೂವರೆ ಸಾವಿರ ಡಾಲರ್ ಇಲ್ಲಿ ಅಮೆರಿಕದ ಎಂಬತ್ತೈದು ಸಾವಿರ ಡಾಲರ್ ಇಲ್ಲಿ ಮೇನ್ ರೀಸನ್ ಯಾಕೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಕಂಟ್ರಿ ಡೆಮೋಕ್ರಾಟಿಕ್ ಆಗಿದೆ ಆಮೇಲೆ ಯಾವ ಕಂಟ್ರಿನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಲಾ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದೆ ಆಮೇಲೆ ಅಲ್ಲಿನ ಸರ್ಕಾರಗಳು ಜನನ ಗ್ರೋತ್ಗೋಸ್ಕರ ಯೋಚನೆ ಮಾಡಬೇಕು ಜನನ ಫ್ರೀಡಮ್ ಬಗ್ಗೆ ಥಿಂಕ್ ಮಾಡಬೇಕು ಜನನ ಫ್ರೀಯಾಗಿ ಯೋಚನೆ ಮಾಡೋಕ್ಕೆ ಬಿಡಬೇಕು ಆವಾಗಲೇ ಅಲ್ವಾ ಇನೋವೇಷನ್ ಆಗೋದು ನಮ್ಮ ಹಿಡ್ಯದಲ್ಲಿ ಏನಾದರೂ ಫ್ರೀ ಆಗಿ ತಿಂಕ್ ಮಾಡಿದ್ರೆ ಏನು ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಸ್ಟಾಪ್ ಮಾಡಿಸ್ತಾರೆ ಇದೇ ನೈನ್ಟೀನ್ ನೈಂಟಿ ಟೈಮಲ್ಲಿ ಇಂಡಿಯಾದಲ್ಲಿ ಟೆಕ್ನಾಲಜಿ ಬಂದಾಗ ಅಂದರೆ ಕಂಪ್ಯೂಟರ್ ಹೊಸ್ದಾಗಿ ಬಂದಾಗ ತುಂಬ ಜನ ಹೋಗಿ ಸ್ಟ್ರೈಕ್ ಮಾಡೋರಂತೆ ನನಗೆ ಗೊತ್ತಿರೋ ಪ್ರಕಾರ ನನಗೆ ಹೇಳಿರೋ ಪ್ರಕಾರ ಹೋಗಿ ಸ್ಟ್ರೈಕ್ ಮಾಡೋರಂತೆ ಯಾಕಂದರೆ ಈ ಕಂಪ್ಯೂಟರ್ ಬಂದರೆ ನಮ್ಮ ಕೆಲಸನ ತಿಂದ್ಬಿಡುತ್ತೆ ಈ ಕೆಲಸನ ಹಾಳು ಮಾಡುತ್ತೆ ಅಂತೇಳಿ ತುಂಬ ಜನ ಹೋಗಿ ಸ್ಟ್ರೈಕ್ ಮಾಡೋರಂತೆ ಈ ತರ ಮಾಡಿದ್ರೆ ಏನಾಗುತ್ತೆ ಹೇಳಿ ಇವತ್ತೇನಾದರೂ ನಮ್ಮ ದೇಶದಲ್ಲಿ ಇನೋವೇಷನ್ ಆಗ್ತಿತ್ತ ಇವತ್ತು ನೀವು ಕೂತ್ಕೊಂಡು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈ ವಿಷಯಗಳ ಬಗ್ಗೆ ತಿಳ್ಕೊತಾ ಇದ್ದೀರಾ ಬಿಕಾಸ್ ಇನೋವೇಷನ್ ಎಲ್ಲಿರುತ್ತೆ ಅಲ್ಲಿ ಗ್ರೋತ್ ಇರುತ್ತೆ ಅಮೆರಿಕಾದಲ್ಲಿ ಈ ಥರ ಎಲ್ಲ ಆಗೋಕ್ ಚಾನ್ಸೇ ಇಲ್ಲ ಅಮೆರಿಕ ಪ್ರತಿ ಒಂದಕ್ಕೂ ಸಪೋರ್ಟ್ ಮಾಡುತ್ತೆ ಏ ಬರ್ತಿದ್ಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಿದೆಯಾ ಇಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕೋದ್ರೆ ಸ್ಟ್ರೈಕ್ ಮಾಡಿಬಿಟ್ಟು ಇದು ಬಾಡ ಇದು ಜಾಬ್ ತಿನ್ಬಿಡುತ್ತೆ ಅಂತ ಹೇಳ್ತಾರೆ ನಾವೇನಾದ್ರೂ ಹಿಂದೆ ಉಳ್ಕೊಂಬಿಟ್ರೆ ನಾವು ಸುಮ್ಮನಿದ್ದೀವಿ ಅಂತ ಬೇರೆ ಸುಮ್ಮನೆ ಸುಮ್ಮನಿರಲ್ಲ ಅವ್ರು ಮಾಡೇ ಮಾಡ್ತಿರ್ತಾರೆ ಇದ್ದ ಇವತ್ತಲ್ಲ ನಾಳೆ ಎಫೆಕ್ಟ್ ಆಗೇ ಆಗುತ್ತೆ ಅದಕ್ಕೆ ಎಲ್ಲಿ ಇನ್ನೋವೇಶನ್ ಇದೆ ಅಲ್ಲಿ ವಿ ಶುಡ್ ರೆಸ್ಪೆಕ್ಟ್ ನನಗೆ ತೊಂದರೆ ಆಗುತ್ತೆ ಇವತ್ತು ತೊಂದರೆ ಆಗುತ್ತೆ ಬಟ್ ನಾಳೆ ಅದರಿಂದ ಎಲ್ಪ್ ಆಗೇ ಆಗುತ್ತೆ ಆ ಥರ ಸಪೋರ್ಟಿವ್ ಆಗಿರಬೇಕು ಗೌರ್ಮೆಂಟ್ ಇನೋವೇಷನ್ಗೆ ಎಲ್ಪ್ ಮಾಡಬೇಕು ಅದೇ ರೀತಿ ರೂಲ್ಸ್ ರೆಗ್ಯುಲೇಷನ್ ಕೂಡ ಸ್ಟ್ರಾಂಗ್ ಆಗಿರಬೇಕು ತಪ್ಪು ಯಾರೇ ಮಾಡೋರು ತಪ್ಪೇನೇ ಸರಿ ಯಾರೇ ಮಾಡಿದ್ರು ಸರಿನೇ ನಮ್ಮಿಡ್ಯದಲ್ಲಿ ನೀವೇ ನೋಡ್ತಿದ್ದೀರಾ ದುಡ್ಡಿದ್ರೆ ಅವ್ರಿಗೆ ಒಂಥರ ಟ್ರೀಟ್ಮೆಂಟು ದುಡ್ಡು ಅವ್ರಿಗೆ ಒಂಥರ ಟ್ರೀಟ್ಮೆಂಟು ಅವಾಗ ಏನಾಗುತ್ತೆ ಅವಾಗ ಇಲ್ದಂಗೆ ಏನು ಅನಿಸುತ್ತೆ ಅವ್ನಿಗೇನು ರಿಸ್ತಾ ಅಣೆಕೆ ಇಷ್ಟ ಆಗಲ್ಲ ಬಿಕಾಸ್ ಈ ತರ ಮೇಲೆ ಕೆಳಗೆ ಇರೋದ್ರಿಂದ ಎಲ್ಲರೂ ಸಮವಾಗಿ ನೋಡಿದಾಗ ಇಲ್ದಂಗೆ ಕೂಡ ನಾಳೆ ಒಂದು ದಿವಸ ಮೇಲೆ ಬೆಳೆದೇ ಬೆಳಿತಾನೆ ಬಿಕಾಸ್ ಅವನು ರಿಸ್ತಾ ಅಂತಾನೆ ಅವನು ಇನೋವೇಟ್ ಆಗ್ತಾನೆ ಇದೇ ರೀಸನ್ ಇವತ್ತು ನೀವು ಅಮೆರಿಕಾನ ತೆಗೆದು ನೋಡಿ ರಿಚೆಸ್ಟ್ ಬಿಲಿಯನೇರ್ ಪಟ್ಟಿನಲ್ಲಿ ಅವ್ರು ಯಾರು ಕೂಡ ಅವ್ರ ಅಪ್ಪ ಅಮ್ಮ ಆಸ್ತಿಯಿಂದ ಬಂದಿರೋರಲ್ಲ ಇಲಾನ್ ಮಸ್ಕ್ ಇರ್ಬೋದು ಮಾರ್ಕ್ ಜುಗರ್ಬರ್ಗ್ ಇರ್ಬೋದು ಅಮೆಝಾನ್ ಫೋಟೋ ಜೆಸ್ ಬೈಸೋಸ್ ಇರ್ಬೋದು ಬಿಲ್ ಗೇಟ್ಸ್ ಇರ್ಬೋದು ವಾರನ್ ಬೊಫೆಟ್ ಇರ್ಬೋದು ಅಲ್ಲಿ ಸೆಲ್ಫ್ ಮೇಡ್ ಜಾಸ್ತಿ ಇದ್ದಾರೆ ಸೆಲ್ಫ್ ಮೇಡ್ ಅಂದ್ರೆ ನನ್ನಿಂದ ನಾನೇ ಬೆಳೆದಿರೋದು ಅಂಥವ್ರು ಜಾಸ್ತಿ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ನೀವು ಯಾರನ್ನ ರಿಚ್ ಅಂತ ತಕೊಂಡ್ರೆ ಮುಖೇಶ್ ಅಂಬಾನಿ ಅದಾನಿ ನೆಕ್ಸ್ಟ್ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಬರೀ ಇವರೇ ಇದ್ದಾರೆ ಈಗೀಗ ಸ್ಟಾರ್ಟ್ ಆಗ್ತಾ ಇದ್ದಾರೆ ಈಗೀಗ ಜೆರೋದಾ ಫೌಂಡರ್ಸ್ ಇರ್ಬೋದು ಈಗೀಗ ಸ್ವಲ್ಪ ಎಂಗೆಸ್ಟ್ ಬಿಲಿಯರ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾರೆ ಫ್ಯೂಚರಲ್ಲಿ ಜಾಸ್ತಿ ಆಗ್ತಾರೆ ಆದರೆ ಇಷ್ಟು ದಿವಸ ಇದ್ದ ಹೆಂಗೆ ನನಗೆ ಅದಕ್ಕೆ ಈಗ ನಮ್ಮ ಇಂಡಿಯಾ ಮೇಲೆ ಸಖತ್ತು ನಂಬಿಕೆ ಹಳೆ ಇಂಡಿಯಾಗಿನ ನನಗೆ ಈ ಇಂಡಿಯಾ ಮೇಲೆ ಜಾಸ್ತಿ ನಂಬಿಕೆ ಯಾಕಂದರೆ ಈ ಇಂಡಿಯಾ ಸಖತ್ತು ಚೇಂಜ್ ಆಗ್ತಾ ಇದೆ ಬಿಕಾಸ್ ಆಫ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಹೇಳ್ತಾರೆ ರಾಜಕಾರಣಿಗಳು ಡಿಕ್ಟೇಟರ್ಶಿಪ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಲೋ ಲೆವೆಲ್ ಜನಗಳನ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ಕೊಂಡು ಆದರೆ ಬಿಸ್ಕೆಟ್ ಹಾಕೊಂಡು ಇವ್ರ ಪೊಸಿಷನ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ತಾರೆ ಇದರಿಂದ ಏನಾಗುತ್ತೆ ಇನೋವೇಷನ್ ಎಲ್ಲಾಗುತ್ತೆ ಬಂದಿರೋ ದುಡ್ಡೆಲ್ಲ ತಗೊಂಡೋಗಿ ಈ ತರ ಫ್ರೀ ಬೀಸಲ್ಲಿ ಸ್ಪೆಂಡ್ ಮಾಡಿದ್ರೆ ಎಲ್ಲ ಎಲ್ಲಾಗುತ್ತೆ ದೇಶ ಎಲ್ಲಿ ಬೆಳೆಯುತ್ತೆ ಈವನ್ ನೀವು ಅವ್ರಿಗೆ ಫ್ರೀ ಬೀಸ್ ಕೊಡ್ತು ಕೊಟ್ಟು ರೂಢಿ ಮಾಡಿದ್ರೆ ಅವ್ನು ಕಷ್ಟ ಬಿದ್ದು ಮೇಲೆ ಹೆಂಗೆ ಬರೋಕ್ಕಾಗುತ್ತೆ ಅವ್ನು ಕಷ್ಟ ಬಿದ್ದು ಮೇಲೆ ಬರ್ಬೇಕಂದ್ರೆ ಅವನಿಗೆ ಆ ಹೊಟ್ಟೆ ಹಸುವಿನ ಬೆಲೆ ಗೊತ್ತಿರಬೇಕು ಅವಾಗಲೇ ಅಲ್ವಾ ಅವನ ಮೇಲೆ ಬರೋಕ್ಕಾಗತ್ತೆ ಈಗ ನಾನು ಇವತ್ತು ಏನೇನು ಹೇಳಿದ್ನಲ್ವ ಜಫ್ಬೇಜೋಝು ಇವರೆಲ್ಲರೂ ಅವ್ರು ಯಾರೂ ಕೂಡ ಹುಟ್ಟಾಗಲೇ ಶ್ರೀಮಂತರಾಗಿರ್ಲಿಲ್ಲಲ್ಲ ಅವತ್ತೇ ಗೌರ್ಮೆಂಟ್ ಏನಾದರೂ ಅವ್ರ ಅಕೌಂಟಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಿಂಗಳ ತಿಂಗಳು ಹಾಕಿದ್ದಿದ್ರೆ ಅವ್ರು ಯಾಕೆ ಕಷ್ಟಪಡ್ತಿರೋರು ಅದಲ್ಲದೆ ಹದಿನೆಂಟನೇ ಶತಮಾನದಲ್ಲಿ ನಮ್ಮ ದೇಶ ಇಂಡಸ್ಟ್ರಿಯಲ್ ಎಕ್ಸ್ಪೋರ್ಟ್ಸಲ್ಲಿ ಅಮೆರಿಕಾಗಿನ್ನ ಜಾಸ್ತಿ ಇಂಡಸ್ಟ್ರಿಯಲ್ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಅಂದರೆ ನಮ್ಮ ದೇಶದಲ್ಲಿ ತಯಾರಾಗಿರೋ ವಸ್ತುಗಳು ಬೇರೆ ದೇಶಕ್ಕೆ ಅಮೆರಿಕಾಗಿನ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಚೈನಾಗಿನ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅಷ್ಟು ಸ್ಟ್ರಾಂಗ್ ಇದ್ವಿ ನಾವು ಅವಾಗ ಏನಾಯ್ತು ಬ್ರಿಟಿಷರು ಬಂದ್ರೆ ಬ್ರಿಟಿಷರು ಬಂದ್ಬಿಟ್ಟು ಜಸ್ಟ್ ಅವ್ರದವ್ರು ನೋಡ್ಕೊಂಡ್ರು ಅವ್ರದವ್ರು ನೋಡ್ಕೋಕ್ಕೋಸ್ಕರ ಅವ್ರ ಜನಗಳ ಬಗ್ಗೆನೇ ತಲೆನೇ ಕೆಡಿಸ್ಕೊಂಡಿಲ್ಲ ಬರೀ ಅವ್ರದ್ದು ಅವ್ರದವ್ರ್ ನೋಡ್ಕೊಂಡು ಇಲ್ಲಿನ ಸಂಪತ್ನಾಗ ಎತ್ಕೊಂಡೋಗಿ ಅವ್ರ ದೇಶ ಕಳ್ಸೋಕೋಸ್ಕರ ಅವ್ರು ರೂಲ್ಸ್ ರೆಗ್ಯುಲೇಷನ್ನ ತಾಮಂದ್ರು ಯಾವಾಗ ಒಬ್ಬ ದೇಶದ ನಾಯಕ ಇರ್ಬೋದು ದೇಶ ಆಳೋರ್ ಇರ್ಬೋದು ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ ಅವಾಗ ನಮ್ಮ ಕಂಟ್ರಿ ಯಾವತ್ತೂ ಉದ್ಧಾರ ಆಗಲ್ಲ ಯಾಕಂದ್ರೆ ಅವ್ರು ಉದ್ದರಾಗ ನೋಡ್ತಾರೆ ಜನಗಳಿಗೋಸ್ಕರ ಕೆಲಸ ಮಾಡಲ್ಲ ಈಗ ನೀವು ಸ್ವಲ್ಪ ಜನ ಕೇಳ್ಬೋದು ಚೈನಾದಲ್ಲಿ ಡಿಕ್ಟೇಟರ್ಶಿಪ್ ಇದೆ ಅಲ್ವಾ ಅಲ್ಲೂ ಕೂಡ ಜನಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಲ್ಲೂ ಆದರೂ ಕೂಡ ಕಂಟ್ರಿ ಯಾಕೆ ಬೆಳೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಇದ್ದರೂ ಯಾಕೆ ಈ ಥರ ಇದೆ ಅಂತ ಆ್ಯಕ್ಚುಲಿ ನಮ್ಮ ಇಂಡಿಯಾ ರೀಸೆಂಟ್ಲಿ ನಾನು ಯಾವಾಗಲೂ ಹೇಳೋ ಪ್ರಕಾರ ನಮ್ಮ ಇಂಡಿಯಾಗೆ ಜಸ್ಟು ಏಜ್ ಆಗಿರೋದು ತರ್ಟಿ ಇಯರ್ಸ್ ಮೂವತ್ತು ವರ್ಷದಿಂದನೇ ನಮ್ಮ ಇಂಡಿಯಾ ಮೂವತ್ತು ವರ್ಷದಿಂದ ನಮ್ಮ ಇಂಡಿಯಾ ಬರೀ ಲೈಸೆನ್ಸ್ ರಾಜು ಬಿಸ್ನೆಸ್ ಮಾಡೋಕ್ಕೆ ಫ್ರೆಂಡ್ಲಿ ಇರಲಿಲ್ಲ ನೀನು ಏನಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ನೈಂಟಿ ಸೆವೆನ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಿತ್ತು ನೀನು ದುಡಿದಿರೋ ದುಡ್ಡಲ್ಲಿ ತೊಂಬತ್ತೇಳು ಪರ್ಸೆಂಟು ನೀನು ಇನ್ಕಮ್ ಟ್ಯಾಕ್ಸ್ನ ಕಟ್ಟಬೇಕಿತ್ತು ಮೂರು ರೂಪಾಯಿ ಮನೆಗೆ ತಗೊಂಡೋಗ್ಬೇಕಿತ್ತು ನೂರು ರೂಪಾಯಿ ದುಡಿದ್ರೆ ಹಿಂಗಿದ್ದಾಗ ಯಾರು ತಾನೇ ಬಿಸ್ನೆಸ್ ಇಷ್ಟ ಆಗುತ್ತೆ ಯಾರು ತಾನೇ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಏ ನಾನು ಎಲ್ಲರ ಥರ ಆರಾಮಾಗಿರ್ತೀನಿ ನನಗೂ ರೇಷನ್ ಸಿಗುತ್ತೆ ಅವಾಗ ಯಾರು ಕಷ್ಟನೇ ಪಡೋಲ್ಲ ಯಾವುದೇ ಒಂದು ಬೇರೆ ದೇಶದವ್ರು ಬಂದ್ಬಿಟ್ಟು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಆಪರ್ಚುನಿಟಿ ಇರಲಿಲ್ಲ ಈಗ ನನಗೆ ಎಲ್ಲ ಗೊತ್ತಿರುತ್ತಾ ನನಗೆ ಎಲ್ಲ ಐಡಿಯಾ ಇರುತ್ತೆ ನನಗೂ ಬೇರೆಯವ್ರದ್ದು ಬೇಕು ತಾನೆ ಬೇರೆಯವ್ರದ್ದು ಹೆಲ್ಪ್ ಬೇಕು ತಾನೆ ಬಿಕಾಸ್ ಅವಾಗ ತಾನೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮ ಕೈಯಲ್ಲಿ ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡೋಕ್ಕೂ ಅಷ್ಟೊಂದು ಇದಿಲ್ಲ ನಮ್ಮ ಹತ್ರ ಬಟ್ ಅವಾಗ ತಾನೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮ ಕೈಯಲ್ಲಿ ದುಡ್ಡು ಸ್ಪೆಂಡ್ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟೊಂದು ರಿಸೋರ್ಸಸ್ ಇಲ್ಲ ಅವಾಗ ಏನು ಮಾಡಬೇಕು ನಾವು ಬೇರೆಯವ್ರನ್ನ ಯೂಸ್ ಮಾಡ್ಕೊಳ್ಲೇಬೇಕು ಬಟ್ ಇಲ್ಲಿ ಏನಾಗಿತ್ತು ಕಂಟ್ರಿ ಕ್ಲೋಸ್ ಆಗ್ಬಿಟ್ಟಿತ್ತು ಯಾರೂ ಬಂದು ಇಂಡ್ಯಾದಲ್ಲಿ ಬರೋಂಗಿಲ್ಲ ಯಾರೂ ಬಂದು ಏನೂ ಮಾಡೋಂಗಿಲ್ಲ ಇಂಡ್ಯಾದಲ್ಲಿರೋರು ಏನೂ ಮಾಡೋಂಗಿಲ್ಲ ನಾವು ಇನ್ಫೋಸಿಸ್ ನಾರಾಯಣ ಮೂರ್ತಿ ಒಂದು ಸಲ ಹೇಳ್ತಾರೆ ಅವರೊಂದು ಕಂಪ್ಯೂಟರ್ ತರ್ಸ್ಕೋಕ್ಕೆ ಒಂದು ವರ್ಷ ಬೇಕಿತ್ತಂತೆ ಒಂದು ವರ್ಷ ಬೇಕಾಯ್ತಂತೆ ಯಾಕಂದರೆ ಅಷ್ಟು ಲೈಸೆನ್ಸ್ಗಳು ಬೇಕಿತ್ತು ಎಲ್ಲ ಫೈಲ್ ಒಬ್ರ ಕೈಯಿಂದ ಒಬ್ರ ಕೈಲಿ ಮೂವ್ ಆಗಿ ಅಷ್ಟು ಇಕ್ಕಟ್ಟಾಗಿತ್ತು ಇಂಡ್ಯಾದಲ್ಲಿ ಏನಾದರೂ ಮಾಡಬೇಕಂದ್ರೆ ಅಷ್ಟು ಕಷ್ಟದಲ್ಲೂ ಪಾಪ ಅವರೆಲ್ಲ ಮಾಡಿದ್ದಾರೆ ಇವತ್ತು ಎಷ್ಟೋ ಜನಕ್ಕೆ ಕೆಲಸ ಕೊಡ್ತಿದ್ದಾರೆ ನಾವು ಅವ್ರಿಗೆ ಸೆಲ್ಯೂಟ್ ಮಾಡಬೇಕು ಅವರವ ತಲೆ ಕೆಡಿಸ್ಕೊಂಡು ಇಷ್ಟೊಂದು ಕಷ್ಟದಲ್ಲಿ ಏನಾದರೂ ಮಾಡಿಲ್ಲ ಅಂದ್ರೆ ನಮ್ಮ ಕಂಟ್ರಿ ಇನ್ನೂ ಹಂಗೆ ಇರ್ತಿತ್ತು ಆದರೆ ಇವಾಗ ನಮ್ಮ ಕಂಟ್ರಿ ಚೇಂಜ್ ಆಗ್ತಾ ಇದೆ ಹಳೇ ಥರ ಇಲ್ಲ ಚೈನಾ ಏನು ಮಾಡ್ತಲ್ಲ ಅದನ್ನ ನಮ್ಮ ಕಂಟ್ರಿ ಲಾಸ್ಟ್ ಇಪ್ಪತ್ತೈದು ವರ್ಷದಿಂದ ಮಾಡಿರೋದು ಇವಾಗ ನಮ್ಮ ಕಂಟ್ರಿ ಚೇಂಜ್ ಆಗ್ತಾ ಇದೆ ಇವಾಗ ನಮ್ಮ ಕಂಟ್ರಿ ಬೆಳೀತಾ ಇದೆ ಇವಾಗ ನಮಗೆ ಜಾಸ್ತಿ ನಮ್ಮ ಕಂಟ್ರಿ ಮೇಲೆ ಕಾನ್ಫಿಡೆನ್ಸ್ ಇದೆ ನಾವು ಕೂಡ ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ಚೈನಾನು ಬೀಟ್ ಮಾಡ್ತೀವಿ ಚೈನಾ ಮತ್ತೆ ಆ ಕಂಟ್ರಿನಲ್ಲಿ ಡಿಕ್ಟೇಟರ್ಶಿಪ್ ಮಾಡೋಕೆ ಸ್ಟಾರ್ಟ್ ಮಾಡಿದಾನೆ ಜನಗಳಿಗೆ ಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾನೆ ಜನ ಯಾವತ್ತಾದ್ರು ಒಂದ್ಸಲ ತಿರುಗ್ಬಿದ್ರೆ ಆ ಮತ್ತೆ ಅದು ಕಂಟ್ರಿ ಸರಿಯಾಗಕ್ಕೆ ಇಪ್ಪತ್ತು ವರ್ಷ ಬೇಕಾಗುತ್ತೆ ಅವಾಗ ನಮಗೆ ಗ್ರೋತ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಈಗಲೇ ನೋಡ್ತಿರ್ಬೋದು ನೀವು ಚೈನಾದ ಎಷ್ಟೋ ಕಂಪ್ನಿಗಳು ಫಾರಿನ್ ಕಂಪ್ನಿಗಳು ಇಂಡಿಯಾಗೆ ಬರ್ತಾ ಇದಾವೆ ಫ್ಯೂಚರ್ ಅಲ್ಲಿ ನಾವು ಕೂಡ ಗ್ರೋತ್ ಆಗ್ತೀವಿ ಅನ್ನೋ ನನಗೆ ತುಂಬಾ ನಂಬಿಕೆ ಇದೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ರೀಸೆಂಟ್ಲಿ ಹುಂಡೆ ಐ ಪಿ ಓ ಬಂದಿತ್ತು ನಾನು ಕೂಡ ವಿಡಿಯೋ ಮಾಡಿದ್ದೆ ಇದರಲ್ಲಿ ಏನು ಸೂಪರ್ ಆಗಿ ಅಂದರೆ ಎಲ್ಲ ಐ ಪಿ ಒಗಳಲ್ಲೂ ರೀಟೇಲ್ ಪಾರ್ಟಿಸಿಪೇಷನ್ ಜಾಸ್ತಿ ಇರ್ತಿತ್ತು ಅಂದರೆ ನಮ್ಮ ರೀಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡೋರು ಯಾವ್ದೋ ಒಂದು ಐ ಪಿ ಓ ಬಂದ್ರೆ ಅವ್ರಿಗೆ ನೂರು ಕೋಟಿ ಬೇಕಿದ್ರೆ ಇವರು ಎರಡು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಕೊಡೋರು ಇವಾಗ ಆಕ್ಚುಲಿ ಹುಂಡೆ ಐ ಪಿ ಓ ನಲ್ಲಿ ಅವ್ರಿಗೆ ಬೇಕಾಗಿರೋ ದುಡ್ಡಿಗಿನ ಐವತ್ತು ಪರ್ಸೆಂಟ್ ಕಮ್ಮಿ ಕೊಡಿದಾರೆ ಅಂದ್ರೆ ಅವ್ರಿಗೆ ನೂರು ರೂಪಾಯಿ ಬೇಕಾಗಿದ್ರೆ ನಮ್ಮ ಜನ ಕೊಟ್ಟಿರೋದೇ ಐವತ್ತು ರೂಪಾಯಿ ಯಾಕಂದ್ರೆ ನಾವೇ ಎಷ್ಟೊಂದು ವಿಡಿಯೋ ಮಾಡಿದೀವಿ ತುಂಬಾ ಬೇರೆ ಬೇರೆ ಕಡೆ ಎಲ್ಲ ವಿಡಿಯೋ ಮಾಡೋದು ನೋಡಿದರೆ ಅವ್ರಿಗೆ ಗೊತ್ತಾಗಿದೆ ಈ ಪಿ ಓ ಸರಿ ಇಲ್ಲ ಅಂತ ನಮ್ಮ ಜನ ಇವಾಗ ಯೋಚನೆ ಮಾಡಿ ಡಿಸಿಷನ್ ತಗೊತಾ ಇದ್ದಾರೆ ಇನ್ಫ್ಲುಯೆನ್ಸರ್ಗಳು ಕೂಡ ಅವ್ರನಿಗೆ ಒಳ್ಳೆ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಆದರೆ ನೀವು ಯಾರನ್ನೋ ನೋಡ್ಬಿಟ್ಟು ನನ್ನೇ ನೋಡ್ಬಿಟ್ಟು ಡಿಸಿಷನ್ ತೊಗೊಂಡ್ಬೇಡಿ ಯಾಕಂದರೆ ನಾವು ಯಾವಾಗಲೂ ರೈಟ್ ಇರೋಕ್ಕೆ ಚಾನ್ಸ್ ಇಲ್ಲ ನಾವು ಕೊಡೋ ಇನ್ಫಾರ್ಮೇಷನ್ನ ತೊಗೊಂಡು ಆ ಇನ್ಫಾರ್ಮೇಷನ್ನ ಪ್ರೋಸೆಸ್ ಮಾಡಿ ಇದು ರೈಟ್ ಆ ರಾಂಗ್ ಅಂತ ಡಿಸೈಡ್ ಮಾಡಿ ಡಿಸಿಷನ್ ತೊಗೊಳ್ಳಿ ಯಾಕಂದರೆ ಯಾರೂ ಕೂಡ ಪರ್ಫೆಕ್ಟಾಗಿರೋಕ್ಕೆ ಚಾನ್ಸ್ ಇಲ್ಲ ಯಾರನ್ನು ನಂಬೇಡಿ ಫೈನಾನ್ಸ್ ವಿಷಯದಲ್ಲಿ ಮಾತ್ರ ಯಾರು ನಂಬೇಡಿ ಫಸ್ಟ್ ನಿಮ್ಮನ್ನ ನೀವು ನಂಬಿ ನಿಮ್ಮನ್ನು ನೀವು ನಂಬೇಕಂದ್ರೆ ನಿಮ್ಮ ತಲೆಗೆ ನೀವು ಸ್ವಲ್ಪ ನಾಲೆಡ್ಜ್ ತುಂಬಬೇಕು ಒನ್ಸು ನೀವು ನಾಲೆಡ್ಜ್ ತುಂಬಿದ್ರೆ ನಿಮ್ಮ ಯೋಚನೆ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ನಿಮ್ ಜಾಸ್ತಿ ಯೋಚನೆ ಮಾಡುತ್ತೀರಾ ಡೇಟಾ ಇದ್ರೆ ತಾನೇ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಸೈಡ್ ಮಾಡೋಕ್ಕಾಗುತ್ತೆ ಈಗ ಒಂದು ಸಣ್ಣ ಮಗು ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಆ ಎದುರುಗಡೆ ಒಂದು ಗುಂಡಿ ಇದೆ ಈ ಗುಂಡಿನಲ್ಲಿ ಕಾಲಿಟ್ಟರೆ ಬೀಳ್ತೀನಿ ಅಥವಾ ಬೀಳಲ್ಲ ಅನ್ನೋದಕ್ಕೆ ಈ ಮಗು ಆತ್ರ ಡೇಟಾ ಇರಬೇಕು ಈ ಯಾರನ್ನ ಹೇಳಿರ್ಬೇಕು ಅವ್ರ ತಂದೆ ತಾಯಿ ಹೇಳಿರ್ಬೇಕು ಅಥವಾ ಮಗು ಯಾರನ್ನ ಬಿದ್ದಿರೋದು ನೋಡಿರ್ಬೇಕು ಅವಾಗ ಏನಾಗುತ್ತೆ ಈ ಮಗುಗೆ ನಾಲೆಡ್ಜ್ ಬಂದಿರುತ್ತೆ ರೀಕಾಲ್ ಆಗುತ್ತೆ ಓ ಇಲ್ಲಿ ಬಿದ್ರೆ ಸರ್ರೆ ಕೊಡ್ತಾ ಬೀಳುತ್ತೆ ಕಾಲು ಕೈ ಮುರ್ಕೋ ಚಾನ್ಸ್ ಇರುತ್ತೆ ನಾನು ಬೀಳಲ್ಲ ಅಂತ ಆ ಮಗು ಯಾಕೆ ಬೀಳುತ್ತೆ ಅಂದ್ರೆ ಆ ಮಗುಗೆ ಆ ನಾಲೆಡ್ಜ್ ಇರಲ್ಲ ಆ ಡೇಟಾ ಇರಲ್ಲ ಆ ಮಗು ತಲೆನಲ್ಲಿ ಇದೇ ರೀಸನ್ ಇಂದನೇ ಆ ಮಗು ರಾಂಗ್ ಡಿಸಿಷನ್ ತಗೊಳುತ್ತೆ ಅದೇ ರೀತಿ ನಾವು ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಂದ್ರೆ ನಮ್ ತಲೆಯಲ್ಲಿ ಡೇಟಾ ಇರಬೇಕು ನಮ್ಮ ಕೆಲಸ ಏನು ಡೇಟಾ ತುಂಬ ಹೋಗಬೇಕು ಡಿಸಿಷನ್ ನಾವೇ ಮಾಡಬೇಕು ಇನ್ನೊಬ್ರು ನೋಡಿ ಇನ್ಫ್ಲುಯೆನ್ಸ್ ಆಗ್ಬಾರ್ದು ಅಷ್ಟೇ ರೀಸೆಂಟ್ ಆಗಿ ಡಿಮಾರ್ಟ್ ರಿಸಲ್ಟ್ ಬಂದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ಡೌನ್ ಆಗಿದೆ ನಾನು ಇದ್ರ ಬಗ್ಗೆ ರೀಲ್ ಕೂಡ ಮಾಡಿದ್ದೆ ಆಕ್ಚುಲಿ ಖುದ್ದು ಡಿಮಾರ್ಟ್ ಅವರು ಹೇಳ್ತಿದ್ದಾರೆ ಆನ್ಲೈನ್ ಗ್ರಾಸರಿ ಕಂಪ್ನಿಗಳಿಂದ ಇವ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅಂದ್ರೆ ಅವರು ಇವ್ರು ಮಾರ್ಕೆಟ್ ನ ಕಿತ್ಕೊತಾ ಇದಾರೆ ಅಂತ ಎಕ್ಸಾಂಪಲ್ ಝೊಮ್ಯಾಟೋದ ಬ್ಲಿಂಕ್ ಇಟ್ ಇರ್ಬೋದು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇರ್ಬೋದು ಜೆಪ್ಟೋ ಇರ್ಬೋದು ಟಾಟಾ ಬಿಗ್ ಬಾಸ್ಕೆಟ್ ಇರ್ಬೋದು ಇವರೆಲ್ಲರೂ ಡಿಮಾರ್ಟ್ ಗೆ ತೊಂದರೆ ಕೊಡ್ತಿದ್ದಾರೆ ಅಂತ ನಾರ್ಮಲಿ ಡಿಮಾರ್ಟ್ ಬಿಸ್ನೆಸ್ ಮಾಡಲ್ ಏನಂದ್ರೆ ನಿಮಗೆ ಗೊತ್ತಿದೆ ಡಿಮಾರ್ಟ್ಗೆ ಕಮ್ಮಿ ರೇಟ್ ಕೊಡೋದು ಯಾವ ಊರ ಹೊರಗಡೆ ಶಾಪ್ ಓಪನ್ ಮಾಡೋದು ಅಲ್ಲಿ ಹೋಗಿ ತುಂಬಾ ಜನ ಬಂದು ಶಾಪಿಂಗ್ ಮಾಡ್ತಾರೆ ಬರಬೇಕಂದ್ರೆ ಆಟೋಮೆಟಿಕ್ಲಿ ಕಾಸ್ಟ್ ರೈಸ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಡೆಲಿವರಿ ಬಾಯ್ ಗೆ ದುಡ್ಡು ಕೊಡಬೇಕು ಮತ್ತೊಂದು ಡಾರ್ಕ್ ಹೌಸ್ ಓಪನ್ ಮಾಡಬೇಕು ಮತ್ತೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಗೆ ದುಡ್ಡು ಹಾಕಬೇಕು ಇದೆಲ್ಲ ಮತ್ತೆ ಅದ್ರಲ್ಲ ಇನ್ಕ್ಲೂಡ್ ಮಾಡಿದ್ರೆ ಪ್ರೈಸ್ ಆಟೋಮೆಟಿಕ್ಲಿ ಮೇಲ್ ಹೋಗುತ್ತೆ ಮತ್ತೆ ಇವ್ರಿಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರಲ್ಲ ನಾಳೆ ಬ್ಲಿಂಕ್ ಇಟ್ ಇಡ್ತಾರನೇ ಇವರು ಕೂಡ ಸೆಲ್ ಮಾಡಬೇಕಾಗುತ್ತೆ ಅದೇ ಪ್ರೈಸ್ ಅಲ್ಲಿ ಅವಾಗ ಏನಾಗುತ್ತೆ ಯಾಕೆ ಜನ ಡಿಮಾರ್ಟ್ ಅಲ್ಲಿ ಬೈ ಮಾಡ್ತಾರೆ ಹೇಳಿ ಇಬ್ದು ಸೇಮ್ ಇದ್ರೆ ಇಲ್ಲೇ ಬೈ ಮಾಡ್ತಾರೆ ಆದ್ರೆ ನಮಗೊಂದು ಡಿಮಾರ್ಟ್ ಅಲ್ಲಿ ನಂಬಿಕೆ ಇದೆ ರಾಧಾಕಿಶನ್ ದಮಾನಿ ಒನ್ ಆಫ್ ದ ಗ್ರೇಟೆಸ್ಟ್ ಬಿಸ್ನೆಸ್ ಮ್ಯಾನು ಅವ್ರಿಗೆ ಏನಾದರೂ ಒಂದು ಸೊಲ್ಯೂಷನ್ ತಂದೆ ತರ್ತಾರೆ ಇದಕ್ಕೆ ಅಂತ ಇನ್ನೊಂದು ನನಗೆ ಅನ್ಸೋದು ಈ ಕ್ವಿಕ್ ಕಾಮರ್ಸ್ ಕಂಪ್ನಿಗಳು ಇಷ್ಟೋ ಇಷ್ಟೊತನ ಹೇಳೋದಲ್ವಾ ಲಿಂಕ್ ಇಟ್ಟು ಜೆಪ್ಟೋ ಇವರಿಂದ ಡಿಮಾರ್ಟ್ ಗಿನ್ನ ಜಾಸ್ತಿ ಕಿರಣ ಶಾಪ್ ಗಳಿಗೆ ಬಹಳ ತೊಂದರೆ ಆಗುತ್ತೆ ಕಿರಣ ಶಾಪ್ಗಳದ್ದು ಬಿಸ್ನೆಸ್ ಹಾಳಾಗುತ್ತೆ ಯಾಕಂದ್ರೆ ಮನೆ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ ಮನೆ ಒಳಗೆ ತಂದು ಕೊಡ್ತಾರೆ ಯಾರು ಹೊರಗೆ ಬಂದ್ಬಿಟ್ಟು ಈ ಶಾಪ್ ಒಳಗೆ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ ಆಮೇಲೆ ಇವ್ನ ಡಿಸ್ಕೌಂಟ್ ಬೇರೆ ಕೊಡ್ತಾನೆ ಶಾಪ್ ಒಂದು ಡಿಸ್ಕೌಂಟ್ ಕೊಡಲ್ಲ ಇದರಿಂದ ಅವ್ರಿಗೆ ಸ್ವಲ್ಪ ಗೆ ತೊಂದರೆ ಆಗ್ಬೋದು ನೀವು ಯಾರಾದರೂ ಕಿರಣ ಶಾಪ್ ಇದ್ದು ಈ ತರ ತೊಂದರೆ ಅನುಭವಿಸ್ತಾ ಇದ್ರೆ ಅಂದ್ರೆ ಈಗ ನಾರ್ಮಲಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ತೊಂದರೆ ಆಗ್ತಾ ಇದೆ ಇವ್ರು ಇನ್ನೂ ಬೇರೆ ಕಡೆ ಕಾಲು ಕಾಲ ಇಟ್ಟಿಲ್ಲ ಇಟ್ಟೇ ಇಡ್ತಾರೆ ಫಸ್ಟ್ ಟ್ರೈ ಮಾಡೋದೇ ಬೆಂಗಳೂರಲ್ಲಿ ಯಾಕಂದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡಿರೋರು ಇದ್ದಾರೆ ಇಲ್ಲಿ ವರ್ಕ್ ಆದ್ರೆ ಅವರು ಇದನ್ನ ಬೇರೆ ಕಡೆನೂ ಇಂಪ್ಲಿಮೆಂಟ್ ಮಾಡ್ತಾರೆ ನಿಮ್ದು ಏನಾದರೂ ಕಿರಣ ಸ್ಟೋರ್ ಇದೆ ನಿಮ್ಗೆ ವ್ಯಾಪಾರದಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆ

ವಾಟ್ ಈಸ್ ದ ಫ್ಯೂಚರ್ ಗ್ರೋತ್ ರೇಟ್ ಐ ಹೋಪ್ ದಿಸ್ ಟೈಮ್ ಯು ಪಿಕ್ ಮೈ ಕ್ವಶನ್ ಪಿ ಎಂ ಎಸ್ ಅಂದ್ರೆ ಪೋರ್ಟ್ ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಇದು ಬಂದ್ಬಿಟ್ಟು ಒಂದು ಮ್ಯೂಚುವಲ್ ಫಂಡ್ ಇದ್ದಂಗೆ ನಾರ್ಮಲಿ ಇದನ್ನ ಯಾರಿಗ ಮಾಡಿದ್ದಾರೆ ಅಂದ್ರೆ ಸೆಬಿ ಇದನ್ನ ಐ ನೆಟ್ವರ್ಕ್ ಇಂಡಿವಿಜುವಲ್ ಮಾಡಿರೋದು ಅಂದ್ರೆ ಇದರಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಮಿನಿಮಮ್ ಐವತ್ತು ಲಕ್ಷ ಇನ್ವೆಸ್ಟ್ ಮಾಡಬೇಕು ಪಿ ಎಮ್ ಎಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಯಾಕಂದ್ರೆ ಪಿ ನ ಮ್ಯಾನೇಜ್ ಮಾಡೋರು ಫಂಡ್ ಮ್ಯಾನೇಜರ್ ಗಳು ಅವ್ರದ್ದು ಜಾಸ್ತಿ ಅಸೆಟ್ ಇರಲ್ಲ ಟೋಟಲ್ ಒನ್ ತೌಸಂಡ್ ಕ್ರೋರ್ಸ್ ಇರುತ್ತಷ್ಟೇ ಅಂದ್ರೆ ಒಂದು ಐನೂರಿಂದ ಆರುನೂರು ಜನ ಕ್ಲೈಂಟ್ ನ ಮಾತ್ರ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಮ್ಯೂಚುವಲ್ ಫಂಡಾಗೆ ಗೆ ಲಾಡ್ಸ್ ಆಫ್ ಮನಿ ಇರುತ್ತವ್ರ ಹತ್ರ ಹತ್ ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಇರುತ್ತೆ ಈ ಮನಿನ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಯಾಕಂದ್ರೆ ಅಷ್ಟು ದೊಡ್ಡ ಮ್ಯಾನೇಜ್ ಮಾಡಕ್ಕೂ ನೀವೇ ನೋಡಿ ನಿಮ್ಮ ಹತ್ರ ಒಂದ್ ಲಕ್ಷ ರೂಪಾಯಿನ ಮ್ಯಾನೇಜ್ ಮಾಡಕ್ ಒಂದ್ ಕೋಟಿ ರೂಪಾಯಿನ ಮ್ಯಾನೇಜ್ ಮಾಡಕ್ಕೂ ವ್ಯತ್ಯಾಸ ಇರುತ್ತಲ್ವಾ ಅದೇ ರೀತಿನೇ ಮ್ಯೂಚುವಲ್ ಫಂಡ್ ಅಲ್ಲಿ ಸ್ವಲ್ಪ ಹೈ ರಿಟರ್ನ್ ತೆಗೆಯೋದು ಕಷ್ಟ ಬಿಕಾಸ್ ಜಾಸ್ತಿ ಇರೋದ್ರಿಂದ ಅವ್ರ ಏನಾದರೂ ಒಂದು ಸ್ಟಾಕ್ ಅಲ್ಲಿ ಎಂಟ್ರಿ ಆಗಬೇಕಂದ್ರೆ ಮಿನಿಮಮ್ ಇಷ್ಟು ಇನ್ವೆಸ್ಟ್ ಮಾಡಲೇಬೇಕು ಇದರಿಂದ ಸ್ಟಾಕ್ ಫ್ಲಕ್ಚುವೇಶನ್ ಜಾಸ್ತಿ ಆಗುತ್ತೆ ಅವ್ರು ಎಂಟ್ರಿ ಆಗೋಕ್ಕ ಮುಂಚೆ ಅದೇ ಪಿ ಎಸ್ ಅಲ್ಲಿ ಡೆಡಿಕೇಟೆಡ್ ಆಗಿ ಸ್ಮಾಲ್ ಅಮೌಂಟ್ ನ ಇನ್ವೆಸ್ಟ್ ಮಾಡೋದ್ರಿಂದ ಇಲ್ಲಿ ನಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಸ್ಮಾಲ್ ಅಮೌಂಟ್ ಅಂದ್ರೆ ಮ್ಯೂಚುವಲ್ ಫಂಡಿಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಅಮೌಂಟ್ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಐವತ್ತು ಲಕ್ಷ ಇರುತ್ತೆ ಪಿ ಎಸ್ ಅಲ್ಲಿ ಜಾಸ್ತಿ ರಿಟರ್ನ್ ತೆಗೆಯೋ ಚಾನ್ಸಸ್ ಇರುತ್ತೆ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಪಿ ಎಂ ಎಸ್ ಜಾಸ್ತಿ ರಿಟರ್ನ್ ಕೊಟ್ಟೇ ಕೊಡ್ತವೆ ಮ್ಯೂಚುವಲ್ ಫಂಡ್ ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದೆ ಅಂದ್ರೆ ಪಿ ಎಮ್ ಎಸ್ ಮೂವತ್ತು ಪರ್ಸೆಂಟ್ ಕೊಟ್ಟಿರ್ತಾರೆ ಯಾಕಂದ್ರೆ ಪಿ ಎಂ ಎಸ್ ಅದಿರೋದೇ ಹಂಗೇನೆ ಅದಕ್ಕೆ ಪಿ ಎಂ ಎಸ್ ನ ಹೈ ನೆಟ್ವರ್ಕ್ ಇಂಡಿವಿಜುವಲ್ ಗಳಿಗೆ ಮಾತ್ರ ಬಿಟ್ಟಿದ್ದಾರೆ ಐವತ್ತು ಲಕ್ಷ ಅಂಡೆಬೋ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನೀವು ಪಿ ಎಮ್ ಎಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಆಗುತ್ತೆ ಇದ್ರದ್ದು ಫ್ಯೂಚರ್ ಗ್ರೋತ್ ಏನಂದ್ರೆ ಪಿ ಎಮ್ ಎಸ್ ಇಂಡಸ್ಟ್ರಿ ಗ್ರೋ ಆಗೇ ಆಗುತ್ತೆ ಬರ್ತಾ ಬರ್ತಾ ಜಾಸ್ತಿ ಗ್ರೋ ಆಗುತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಶ್ರೀಮಂತರ ಸಂಖ್ಯೆ ಜಾಸ್ತಿ ಆದಾಗ ಪಿ ಎಮ್ ಎಸ್ ಇಂದೇ ಹೋಗೋದವ್ರು ಮ್ಯೂಚುವಲ್ ಫಂಡ್ ಇಂದ ತುಂಬಾ ಕಮ್ಮಿ ಜನ ಹೋಗ್ತಾರೆ ಈಗ ನೀವೇ ನೋಡಿರ್ತೀರ ನಮಗೆ ಎಷ್ಟು ಜನ ಕ್ಲೈಂಟ್ಸ್ ನಾವು ಪಿ ಎಮ್ ಎಸ್ ಸಜೆಸ್ಟ್ ಮಾಡ್ತೀವಿ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳೇ ಇರ್ಬೋದು ಬಿಸ್ನೆಸ್ ಮ್ಯಾನ್ ಗಳು ಮಾಡ್ತಾರೆ ಅವ್ರದೇ ಬಿಸ್ನೆಸ್ ಇದ್ರು ಕೂಡ ಎಲ್ಲಾ ದುಡ್ಡನ್ನ ತಗೊಂಡೋಗಿ ಬಿಸ್ನೆಸ್ ಅಲ್ಲಿ ಹಾಕೋಕ್ಕಾಗಲ್ಲ ಅವ್ರ ಏನು ಮಾಡ್ತಾರೆ ಸ್ವಲ್ಪ ದುಡ್ಡನ್ನ ಡೈವರ್ಸಿಫೈ ಮಾಡೋಕ್ಕೋಸ್ಕರ ಶೇರ್ ಮಾರ್ಕೆಟ್ ಅಲ್ಲೂ ಹಾಕ್ತಾರೆ ಅವರು ಕೂಡ ಪಿ ಎಂ ಎಸ್ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಪಿ ಎ ಎಸ್ ಬೆಟರ್ ಚೆನ್ನಾಗಿ ರಿಟರ್ನ್ ಕೊಡುತ್ತೆ ನೀವು ಯಾರೇ ತೆಗೆದು ನೋಡಿ ಕ್ರಿಕೆಟರ್ಸ್ ಇರಬಹುದು ಫಿಲಮ್ ಆಕ್ಟರ್ಸ್ ಇರ್ಬೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ಬೋದು ಎಲ್ಲರೂ ತಗೊಂಡೋಗಿ ಪಿ ಎಮ್ ಎಸ್ ಹಾಕೋದು ಪಿ ಎಂ ಎಸ್ ಫ್ಯೂಚರ್ ಭಯಂಕರ ಗ್ರೋತ್ ಆಗುತ್ತೆ ಪಿ ಎಮ್ ಎಸ್ ಗ್ರೋಯಿಂಗ್ ಇಂಡಸ್ಟ್ರಿ ಅದಲ್ದಲ್ಲ ಇದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ ನಮಗೂ ಎಷ್ಟೊಂದು ಜನ ಸಜೆಸ್ಟ್ ಮಾಡ್ತಾರೆ ಒಂದು ಮಾಡಿ ಅಂತ ಆಕ್ಚುಲಿ ಅವೆಲ್ಲ ತಲೆನೋವು ಅದು ಅದನ್ನ ದೊಡ್ಡ ತಲೆನೋವು ಅದಕ್ಕೆ ನಾವು ಕೂಡ ಹೋಗಿಲ್ಲ ನಮ್ಮ ಕ್ಲೈಂಟ್ಗೆ ನಾವು ಎರಡು ಮೂರು ಕಂಪ್ನಿ ರಿಸರ್ಚ್ ಮಾಡಿ ಇಟ್ಕೊಂಡಿದೀವಿ ಪಿ ಎಂ ಎಸ್ ಅವರಿಗೆ ಸಜೆಸ್ಟ್ ಮಾಡ್ತೀವಿ ಹೆಂಗೆ ರಿಸರ್ಚ್ ಮಾಡ್ತೀವಿ ಅಂದ್ರೆ ಯಾವ ಪಿ ಚೆನ್ನಾಗಿದೆ ತುಂಬಾ ಪಿ ಎಮ್ ಎಸ್ ಇರ್ತವೆ ಈಗ ಹಿಂಗೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟಿದ್ದಾವೆ ಅದೇ ರೀತಿ ಪಿ ಅಲ್ಲಿ ತುಂಬಾ ಪಿ ಎಮ್ ಎಸ್ ನಾವು ಈ ಪಿ ಅಲ್ಲಿ ಚೆನ್ನಾಗಿದೆ ಈ ಪಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇವ್ರು ಪಿಕ್ ಮಾಡಿರೋ ಸ್ಟಾಕ್ಗಳು ಚೆನ್ನಾಗಿದ್ದಾವೆ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಕ್ಲೈಂಟ್ಗೆ ನಾವು ಸಜೆಸ್ಟ್ ಮಾಡ್ತೀವಿ ಬಟ್ ನಮ್ದೇ ಓನ್ ಪಿ ಎಮ್ ಎಸ್ ಇಲ್ಲ ಪಿ ಎಮ್ ಎಸ್ ನಡೆಸೋದೇ ದೊಡ್ಡ ತಲೆನೋವು ನೋವು ಅದಕ್ಕೆ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಅಲ್ಲಿರೋ ಪಿ ಎಮ್ ನ ಫಿಲ್ಟರ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ಅದನ್ನ ನಮ್ಮ ಕ್ಲೈಂಟ್ ಗೆ ಸಜೆಸ್ಟ್ ಮಾಡ್ತೀವಿ ಬ್ರೋ ನನಗೆ ಇಪ್ಪತ್ತು ವರ್ಷ ನೂರು ರೂಪಾಯಿ ಎಸ್ ಐ ಪಿ ಮಾಡಿದ್ದೀನಿ ನನಗೆ ಅರವತ್ತು ವರ್ಷ ಆದ್ಮೇಲೆ ಲಾಭ ಆಗುತ್ತಾ ಅಥವಾ ತಿಂಗಳ ಐನೂರು ರೂಪಾಯಿ ಮಾಡಿದರೆ ಒಳ್ಳ ಬ್ರೋ ನೀವು ಸ್ಟಾರ್ಟ್ ಮಾಡಿದ್ದೀರಲ್ಲ ಅದೇ ದೊಡ್ಡ ಖುಷಿನೇ ನೂರು ರೂಪಾಯಿ ಮಾಡಿದ್ದೀರಲ್ಲ ಅದೇ ದೊಡ್ಡ ಖುಷಿನೇ ನೀವು ಸ್ಟಾರ್ಟ್ ಮಾಡಿ ಒಂದು ಆರು ತಿಂಗಳು ಎಸ್ ಐ ಪಿ ಮಾಡಿ ಅಥವಾ ಒಂದು ವರ್ಷ ಎಸ್ ಐ ಪಿ ಮಾಡಿ ನೂರು ನೂರು ರೂಪಾಯಿನೇ ಮಾಡಿ ಅದು ದುಡ್ಡು ಗ್ರೋ ಆಗುತ್ತಲ್ಲ ಅಂದರೆ ಒಂದು ವರ್ಷ ಬಿಟ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಗ್ರೋ ಆಗಿ ಅದು ಸಾವಿರದ ಐನೂರು ರೂಪಾಯಿ ಆದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಓ ನನ್ನ ದುಡ್ಡು ಗ್ರೋ ಆಗ್ತಾಯಿದೆ ಅಂತ ನೀವೇ ಜಾಸ್ತಿ ಮಾಡ್ತೀರಾ ಐನೂರು ರೂಪಾಯಿ ನಿಮ್ಮ ಕೈಲಿ ಹಾಕಂಗಿದ್ರೆ ಐನೂರು ರೂಪಾಯೇ ಮಾಡಿದ್ರೆ ತಪ್ಪೇನಿಲ್ಲ ಜಾಸ್ತಿ ಮಾಡಿದಷ್ಟು ಒಳ್ಳೇದೇನೆ ನೀವು ಎದ್ಕೊಂಡು ಐನೂರು ರೂಪಾಯಿ ಮಾಡ್ತಿಲ್ಲ ಅನ್ನೋಂಗಿದ್ರೆ ಬೇಕಾದ್ರೆ ವೆಯ್ಟ್ ಮಾಡಿ ನೂರು ರೂಪಾಯಿನೇ ಮಾಡಿ ಒಂದು ವರ್ಷ ಮಾಡಿ ಮಾಡಿ ನಿಮಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಯಾಕಂದರೆ ನಿಮ್ಮ ದುಡ್ಡು ಮೇಲೆ ಹೋದಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ನೀವು ಜಾಸ್ತಿ ಮಾಡ್ಕೊಂಡು ಹೋಗಿ ಬ್ರೋ ಸೌಹಾರ್ದ ಬ್ಯಾಂಕುಗಳಲ್ಲಿ ಎಫ್ ಡಿ ಮೇಲೆ ಹನ್ನೆರಡು ಪರ್ಸೆಂಟ್ ಕೊಡ್ತಾರೆ ಅಲ್ಲಿ ಎಫ್ ಮಾಡೋದು ಸೇಫಾ ಉದಾಹರಣೆ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸರ್ಕಾರಿ ಲಿಮಿಟೆಡ್ ಸೌಹಾರ್ದ ಅಂದ್ರೆ ಮೇ ಬಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲ ಬ್ರೋ ಅಲ್ಲಿ ಬ್ರೋ ಏನು ಗೊತ್ತಾ ಪ್ರಾಬ್ಲಮ್ ಅಲ್ಲಿ ನೀವೇನು ಯೋಚನೆ ಮಾಡಿ ಹನ್ನೆರಡು ಪರ್ಸೆಂಟ್ ನಿಮಗೆ ಕೊಡ್ತಾ ಇದ್ದಾನೆ ಓಕೆ ಇವನ ಹತ್ರ ಹನ್ನೆರಡು ಪರ್ಸೆಂಟ್ ತಾಣ್ತಿರೋನು ಎಂಥ ರಿಸ್ಕಿ ಇರಬೇಕು ಅವನ ಎಂತ ರಿಸ್ಕಿ ಮ್ಯಾನ್ ಇರಬೇಕು ಬಿಕಾಸ್ ಅವ್ನಿಗೆ ಯಾವ ಬ್ಯಾಂಕು ಕೊಡ್ತಾ ಇಲ್ಲ ಲೋನು ಲಾಸ್ಟಲ್ಲಿ ಇಲ್ಲಿ ಬಂದು ತಾಣ್ತಾ ಇದ್ದಾನೆ ಅವನು ಹನ್ನೆರಡು ಪರ್ಸೆಂಟ್ ನಿಮಗೆ ಅಂದರೆ ಅವ್ನು ಮೇ ಬಿ ಅವ್ರಿಗೆ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಕೊಡ್ತಿರ್ತಾನೆ ಅಂತ ಅರ್ಥ ಲೋನ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ತಗೊಂಡ್ತಿರೋನು ಎಷ್ಟು ರಿಸ್ಕ್ ಇರಬೇಕು ನಿಂಗೆ ವಾಪಸ್ ಕೊಡ್ಬೋದು ಅಂತ ಯೋಚನೆ ಮಾಡಿ ಯಾವ ಬ್ಯಾಂಕು ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಆಫರ್ ಮಾಡುತ್ತೆ ಆ ಬ್ಯಾಂಕು ರಿಸ್ಕಿ ಅಂತ ಯಾಕಂದ್ರೆ ಅವ್ರ ಕಸ್ಟಮರು ಅಂತಾರೇ ಹುಡುಕ್ತಾರೆ ಫೈನಾನ್ಸ್ ಬಗ್ಗೆ ನಾಲೆಡ್ಜ್ ಇದೆ ನನಗೆ ದುಡ್ಡಿನ ಬಗ್ಗೆ ಎಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಸಿಗುತ್ತೆ ಅಂತೆಲ್ಲ ಗೊತ್ತಿದೆ ನಾನೇನು ಮಾಡ್ತೀನಿ ನನಗೆ ಎಲ್ಲಿ ಕಮ್ಮಿ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಅಲ್ಲೋಗ್ತೀನಿ ನಾನು ಈ ಥರ ಹನ್ನೆರಡು ಇಪ್ಪತ್ತು ಪರ್ಸೆಂಟ್ ಕಡೆ ಹೋಗಲ್ಲ ಈಗ ಇವ್ರಿಗೆ ಯಾರು ಉಳಿತಾರೆ ಹೇಳಿ ಇವರಿಗೆ ಲೋನ್ ಕೊಡೋಕೆ ಯಾರು ಉಳಿತಾರೆ ಫಸ್ಟ್ ಟೈಮು ಕ್ರೆಡಿಟ್ಗೆ ಎಂಟ್ರಿ ಆಗ್ತಿರ್ತಾರಲ್ಲ ಅಂಥವ್ರು ಅವ್ರು ಫಸ್ಟ್ ಟೈಮು ದುಡ್ಡು ಸಾಲ ತಗೊಂಡ್ತಿರೋದೇ ಫಸ್ಟ್ ಟೈಮ್ ಇರುತ್ತೆ ಅವ್ರಿಗೆ ಫಸ್ಟ್ ತಗೊಂಡ್ಬೇಕಾದ್ರೆ ಫುಲ್ ಖುಷಿಯಾಗಿ ತಾಣ್ಬಿಡ್ತಾರೆ ಎಷ್ಟು ಬೇಕಾದ್ರೂ ಇಂಟ್ರೆಸ್ಟ್ ರೇಟ್ ಕೊಟ್ಟರು ತಾಣಬಿಡೋಣ ಅಂತ ವಾಪಸ್ ಕೊಡ್ಬೇಕಾದ್ರೆ ಸಿಗಾಕೊತಾರೆ ಬಿಕಾಸ್ ಅದ್ ದರ್ ಇದು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ರಿಸ್ಕಿ ಇರುತ್ತೆ ಇದೇ ರೀಸನ್ನಿಂದಲೇ ಎಷ್ಟೋ ಕೋಪ್ರೇಟಿವ್ ಬ್ಯಾಂಕ್ಗಳು ಮುಳ್ಕೊಳ್ಬೋದು ಇಲ್ಲಿ ನಿಮಗೆ ಆರ್ ಬಿ ಐ ಏನೂ ಸೆಕ್ಯೂರಿಟಿ ಸಿಗಲ್ಲ ಕೋಪ್ರೇಟಿವ್ ಬ್ಯಾಂಕ್ ಮುಳುಗೋದ್ರೆ ಆರ್ ಬಿ ಐ ಕೂಡ ಏನೂ ಮಾಡೋಕ್ಕಾಗಲ್ಲ ಅದೇ ನೀವೇನಾದರೂ ನಿಮ್ಗೆ ಹೈಯಸ್ಟ್ ಇಂಟ್ರೆಸ್ಟ್ ಬೇಕಿದ್ರೆ ನೀವು ಸ್ಮಾಲ್ ಫೈನಾನ್ಸ್ ಇದಾವಲ್ವಾ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರ್ಬೋದು ಈಕ್ವಿಟಾಸ್ ಇರ್ಬೋದು ಈ ಥರ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ಅಪ್ ಟು ಐದು ಲಕ್ಷ ಇನ್ವೆಸ್ಟ್ ಮಾಡ್ಬೋದು ಅಪ್ ಟು ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಏಟ್ ಪಾಯಿಂಟ್ ಫೈವ್ ಟು ನೈನ್ ಪರ್ಸೆಂಟ್ ಎಲ್ಲ ಕೊಡ್ತಾರೆ ಅಪ್ ಟು ಐದು ಲಕ್ಷದವರೆಗೂ ಆರ್ ಬಿ ಐನೇ ಇನ್ಶೂರೆನ್ಸ್ ಕೊಟ್ಟಿದೆ ಅಪ್ ಟು ಐದು ಲಕ್ಷ ಬ್ಯಾಂಕ್ ಮುಳುಗೋದ್ರು ಕೂಡ ನಿಮ್ಮ ಐದು ಲಕ್ಷಕ್ಕೇನು ಮೋಸ ಇಲ್ಲ ಏನು ಮಾಡಿ ನಿಮ್ಮದ್ ಒಂದು ಇಪ್ಪತ್ತು ಲಕ್ಷ ಇದ್ದರೆ ಇಂಥವು ಒಂದು ಎರಡು ಮೂರು ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಎಲ್ಲ ಬ್ಯಾಂಕಲ್ಲೂ ಐದೈದು ಲಕ್ಷ ಇನ್ವೆಸ್ಟ್ ಮಾಡಿ ಅಥವಾ ನಿಮ್ಮ ನಿಮ್ಮ ಅಕೌಂಟಲ್ಲಿ ಐದು ಲಕ್ಷ ನಿಮ್ಮ ವೈಫ್ ಅಕೌಂಟಲ್ಲಿ ಐದು ಲಕ್ಷ ಅದೇ ರೀತಿ ಇನ್ನೊಂದು ಬ್ಯಾಂಕಲ್ಲಿ ನಿಮ್ಮ ಅಕೌಂಟಲ್ಲಿ ಐದು ಲಕ್ಷ ನಿಮ್ಮ ವೈಫ್ ಅಕೌಂಟಲ್ಲಿ ಐದು ಲಕ್ಷ ಮಾಡಿ ಎಂಟರಿಂದ ಒಂಬತ್ತು ಪರ್ಸೆಂಟ್ ಅಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ ಹನ್ನೆರಡು ಹದಿಮೂರು ಪರ್ಸೆಂಟ್ ಕೊಡ್ತಿದ್ದಾರೆ ಅಂದರೆ ದೇವರಾನೆಗೂ ರಿಸ್ಕ್ ನೀ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕೂಡ ಹೈಲಿ ರಿಸ್ಕಿ ಇರೋರಿಗೆ ಕೊಡೋದು ಈಗ ನೀವು ಎಲ್ಲ ನೋಡಿದ್ರೆ ಉಜ್ಜೀವನ್ ಏನು ಮಾಡ್ತಾನೆ ಸಂಘಗಳಿಗೆ ಲೋನ್ ಕೊಡ್ತಾನೆ ಸಂಘಗಳಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಎಲ್ಲ ಇಂಟ್ರೆಸ್ಟ್ ರೇಟ್ ಇರುತ್ತೆ ಬಟ್ ಅಲ್ಲಿ ಗೊತ್ತಾಗಲ್ಲ ಬಿಕಾಸ್ ಎವ್ರಿ ವಾರ ಕಲೆಕ್ಟ್ ಮಾಡ್ತಾರೆ ಇರ್ತಾರೆ ಕೊಡೋದು ಗೊತ್ತಾಗಲ್ಲ ಇಸ್ಕೊಳ್ಳೋದು ಗೊತ್ತಾಗಲ್ಲ ಬಟ್ ಯಾವುದೋ ಒಂದು ಬ್ಯಾಡ್ ಸಿಚುವೇಶನ್ ಬಂದ್ರೆ ಡಿಮೋನಟೈಸೇಷನ್ ಅಥವಾ ಕೊರೋನಾ ಅಂತ ಸಿಚುವೇಶನ್ ಬಂದ್ರೆ ಅವ್ರು ಸಿಗಾಕೊತಾರೆ ಅವ್ರು ದುಡ್ಡು ಕೊಡಕ್ಕೆ ಇರಲ್ಲ ಬಿಕಾಸ್ ಇರಲ್ಲ ಅದೇ ಈಕ್ವಿಟ ಅಸ್ತು ಈಕ್ವಿಟಾ ಅಸ್ತು ತೆಗೆದು ನೋಡಿ ಏಯ್ಟಿ ಪರ್ಸೆಂಟ್ ಆಫ್ ದಿ ಲೋನ್ ಬುಕ್ ಒಂದು ಸೆಕ್ಯೂರ್ಡ್ ಲೋನ್ ಬುಕ್ ಇದೆ ಅಂದ್ರೆ ಅಡ ಅಡಾಡಿಸಿಕೊಂಡೆ ಅವ್ನು ಲೋನ್ ಕೊಡೋದು ಅವಾಗ ಏನಾಗುತ್ತೆ ಎಂತ ರಾಂಗ್ ಪರಿಸ್ಥಿತಿ ಬಂದರೂ ಕೂಡ ಏನು ಮಾಡ್ತಾನೆ ಅವ್ನು ಏನು ಅಡಾಡಿಸ್ಕೊಂಡಿರ್ತಾನಲ್ಲ ಅದನ್ನ ಸೆಲ್ ಮಾಡಿ ಅವ್ನು ದುಡ್ಡು ಅವ್ನು ತಾಣ್ತಾನೆ ನಾರ್ಮಲಿ ನೀವು ಹೇಳ್ದಂಗೆ ನಾರ್ಮಲಿ ಹೇಳ್ದಂಗೆ ಈ ಕೋಪರೇಟಿವ್ ಬ್ಯಾಂಕ್ ಅನ್ಸೆಕ್ಯೂರ್ಡ್ ಲೋನ್ ಸೆಲ್ ಮಾಡ್ತಾರೆ ಅನ್ಸೆಕ್ಯೂರ್ಡ್ ಲೋನು ಆಲ್ವೇಸ್ ರಿಸ್ಕ್ ಬ್ಯಾಂಕಿಗೂ ರಿಸ್ಕ್ ಇಸ್ಕೊಂಡ್ ರಿಸ್ಕ್ ಬ್ರೋ ನನಗೆ ಐದು ಲಕ್ಷ ಬೇಕಾಗಿದೆ ಅದಕ್ಕೆ ಪರ್ಸನಲ್ ಲೋನ್ ತಗೊಳ್ತಾ ಇದ್ದೀನಿ ಹತ್ತು ಲಕ್ಷ ಹನ್ನೊಂದು ಪರ್ಸೆಂಟ್ ಇಂಟ್ರೆಸ್ಟ್ ಹಂಗೆ ಉಳಿತಾಯ ಹಣ ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಬ್ರೋ ನಿಜ್ವಾಲೂ ಏನು ಹೇಳ್ತಿದ್ದೀರ ಅಂತ ಅರ್ಥ ಆಗಲಿಲ್ಲ ಸಲ ಕ್ವಶನ್ ಕೇಳಿ ಬ್ರೋ ನನ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಬ್ರೋ ಆಮೇಲೆ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ವರ್ಕರ್ ಮೈ ಏಜ್ ಇಸ್ ನೈನ್ಟೀನ್ ಇಯರ್ಸ್ ಪೋಸ್ಟ್ ಆಫೀಸಲ್ಲಿ ಫ್ಯೂಚರ್ ಇದೆಯಾ ಅಥವಾ ಬೇರೆ ಬಿಸ್ನೆಸ್ ಮಾಡ್ಬೋದಾ ಆಸ್ ಪರ್ ಮೈ ಎಕನಾಮಿ ಐ ಹ್ಯಾವ್ ಸ್ಟಾರ್ಟೆಡ್ ಎಸ್ ಐ ಪಿ ಇನ್ ಈಕ್ವಿಟ್ ಆಫ್ಟರ್ ಸೀಯಿಂಗ್ ಯುವರ್ ವೀಡಿಯೋಸ್ ಬ್ರೋ ನೀವು ನೈನ್ಟೀನ್ ಇಯರ್ಸ್ಗೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಸೇರ್ಕೊಂಡಿದ್ದೀರಾ ಅಂದರೆ ಮೇ ಬಿ ನೀವು ಪಿ ಯು ಸಿ ಮೇಲೆ ಸೇರ್ಕೊಂಡಿರ್ತೀರ ಪಿ ಯು ಸಿ ಮೇಲ್ ಸೇರ್ಕೊಂಡಿದ್ದೀರಾ ಓಕೆ ಆದ್ರೆ ಏನು ಮಾಡಿ ನೀವು ಡಿಗ್ರಿ ಕಂಟಿನ್ಯೂ ಮಾಡಿ ಡಿಗ್ರಿ ಕಂಟಿನ್ಯೂ ಮಾಡಿ ನೀವು ಪೋಸ್ಟ್ ಆಫೀಸಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳ್ಗೆ ಎಕ್ಸಾಮ್ ಬರ್ತಾವಲ್ಲ ಎಕ್ಸಾಮ್ ಬರೀತಾ ಅಪ್ಪರ್ ಪೋಸ್ಟ್ಗೆ ಹೋಗ್ರಿ ಇಲ್ಲೇ ಕುತ್ಕೊಂಬೇಡಿ ಬಿಕಾಸ್ ಇದೇ ಸಂಬಳ ಸಾಕು ಅಂತ ನೀವು ಸೆಟ್ಲ್ ಸೆಟ್ಲಾಗ್ಬಿಟ್ರೆ ಮತ್ತೆ ಮುಂದೆ ಒಂದು ದಿವಸ ಕಷ್ಟ ಆಗುತ್ತೆ ಗ್ರೋತ್ನ ಇದು ಮಾಡಿ ನಾಳೆ ಪೋಸ್ಟ್ ಮಾಸ್ಟ್ರಾಗಿ ದೊಡ್ಡ ದೊಡ್ಡ ಎಕ್ಸಾಮ್ ಬರ್ರಿ ಸುಮ್ಮನೆ ಕೂತ್ಕೊಳ್ಲೇಬೇಡಿ ಟೈಮ್ ವೇಸ್ಟ್ ಮಾಡಲೇಬೇಡಿ ಅಯ್ಯ್ ನಾನು ನಿಮ್ಮ ಸಂಬಂಧಿಕರೆಲ್ಲ ಹೇಳಿರ್ತಾರೆ ನಿಮ್ಗೆ ಏನೋ ಗೌರ್ಮೆಂಟ್ ಕೆಲಸ ಬಿಡ್ಬಿಡು ಸೆಟ್ಲ್ ಆಗ್ಬಿಟ್ಟೆ ಅಂತ ಮುಂದೆ ಒಂದು ದಿವಸ ಗೊತ್ತಾಗುತ್ತೆ ನಿಮಗೆ ಸೆಟ್ಲ್ ಅಂದರೆ ಏನು ಅಂತ ಗುರು ನಾನು ಹೇಗೆ ನಿಮ್ಮ ಹಾಗೆ ನಾಲೆಡ್ಜ್ ಗಳಿಸಬಹುದು ಗುರು ನನಗೇನು ದೊಡ್ಡ ನಾಲೆಡ್ಜ್ ಇದೆ ಅಂತ ನನಗೆ ಅನ್ಸಲ್ಲ ಏನಂದ್ರೆ ನನಗೆ ಒಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅಷ್ಟೇ ಇಂಟ್ರೆಸ್ಟ್ ಇರೋದ್ರಿಂದ ಏನಾಗುತ್ತೆ ಹೇಳಿ ನಾನು ಪದೇ 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 ಅದೇ ವಿಷಯನ ಕೆದಕ್ತೀನಿ ಅವಾಗ ನನಗೆ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನೇ ನೀವು ನಾಲೆಡ್ಜ್ ಅಂತ ಹೇಳ್ತೀರಾ ಈಗ ಎಷ್ಟೋ ಜನಕ್ಕೆ ಬಿಗ್ ಬಾಸ್ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ ಬಿಗ್ ಬಾಸ್ ಅಲ್ಲಿ ಅವ್ರು ಪೂರ್ತಿ ಹೇಳ್ಬಿಡ್ತಾರೆ ಈ ವರ್ಷ ಯಾರು ಬರ್ತಾರೆ ಈ ವರ್ಷ ಯಾರು ಹೊರಗೆ ಹೋಗ್ತಾರೆ ಅಂತ ಈ ವರ್ಷ ಇವ್ರಿಗೆ ಎಷ್ಟು ಬರುತ್ತೆ ಗೆದ್ರೆ ಎಷ್ಟು ಬರುತ್ತೆ ಸೋತ್ರ ಎಷ್ಟು ಬರುತ್ತೆ ಮತ್ತೆ ಟ್ಯಾಕ್ಸ್ ಕಟ್ಟ ಎಷ್ಟು ಬರುತ್ತೆ ಅಂತಲೂ ಹೇಳ್ತಾರೆ ಅವರಿಗೆ ಬಿಗ್ ಬಾಸ್ ಅಲ್ಲಿ ನಾಲೆಜ್ ಇದೆ ಅದೇ ರೀತಿ ಒಬ್ಬರಿಗೆ ಒಂದು ಫಿಲಮ್ ಆಕ್ಟರ್ ಬಗ್ಗೆ ನಾಲೆಡ್ಜ್ ಇರುತ್ತೆ ಫಿಲಂ ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ಇರುತ್ತೆ ಈ ಫಿಲಂ ಎಷ್ಟು ಓಡುತ್ತು ಈ ಫಿಲಂ ಎಷ್ಟು ದುಡ್ಡು ಮಾಡ್ತು ಈ ಫಿಲಂ ಎಷ್ಟು ರೂಪಾಯಿ ಗಳಿಸ್ತು ಈ ಡೈರೆಕ್ಟರ್ ದುಡ್ಡು ಮಾಡಿದ ಈ ಆಕ್ಟ್ರೆಸ್ಟ್ ದುಡ್ಡು ಮಾಡ್ದ ಪ್ರತಿಯೊಂದು ನಾಲೆಡ್ಜ್ ಇರುತ್ತೆ ಅವರಿಗೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ಇದೆ ಅದಕ್ಕೆ ಅವರು ಇನ್ ಅಂಡ್ ಡೌಟ್ ಫಿಲಂ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಿದ್ದಾರೆ ಅದೇ ರೀತಿ ಯಾರಿಗೆ ಒಂದು ವಿಷಯದಲ್ಲಿ ಡೀಪ್ ಆಗಿ ಇಂಟ್ರೆಸ್ಟ್ ಇರುತ್ತೆ ಆ ವಿಷಯದಿಂದ ನೀವು ನಾಲೆಜ್ನ ಗೇನ್ ಮಾಡೋದು ವೆರಿ ಈಸಿ ಅದಕ್ಕೆ ನಿಮಗೇನು ಇಷ್ಟ ನೀವು ಇಷ್ಟಪಡೋದು ಫ್ಯೂಚರಲ್ಲಿ ನಿಮ್ಗೆ ಏನು ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಇಂಟ್ರೆಸ್ಟ್ನ ನುಡ್ಡಿಸ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ನ ನುಡ್ಡಿಸ್ಕೊಳ್ಳಿ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಕಲಿತರೆ ನಿಮ್ಗೆ ಇವತ್ತು ಯಾವತ್ತು ವೇಸ್ಟ್ ಆಗೋಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ದುಡ್ಡು ಇಲ್ಲ ಇವತ್ತು ಆದ್ರೂ ಕೂಡ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಾ ಇದ್ದೀರಾ ನೀವು ಅನಿಸ್ತಿದೆ ನನ್ನ ಅಂತ ಇಟ್ ಬಟ್ ನಿಮಗೆ ಗೊತ್ತಿಲ್ಲ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ರೆ ನೀವು ದುಡ್ಡಿಲ್ಲ ಅಂದ್ರೆ ದುಡ್ಡು ನೀವು ಬೇರೆ ಪೋರ್ಟ್ಫೋಲಿಯೋ ದುಡ್ಡನ್ನ ಮಾಡಬಹುದು ಅಲ್ಲ ನೀವು ಫ್ರೆಂಡ್ಸ್ ಫ್ಯಾಮಿಲಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಹೆಂಗ್ ಇನ್ವೆಸ್ಟ್ ಅಂತ ಅವರಿಗೆ ನೀವು ಸಜೆಷನ್ ಕೊಟ್ಟು ದುಡ್ಡ ಗಳಿಸಬಹುದು ಅಂದ್ರೆ ಅದಕ್ಕೆಲ್ಲ ಸಬಿ ಲೈಸೆನ್ಸ್ ಬೇಕು ಸೆಬಿ ಲೈಸೆನ್ಸ್ ತಗೊಂಡು ನೀವು ಅದನ್ನ ಮಾಡ್ಬೋದು ಕೂಡ ಮಾಡಬಹುದು ಅಥವಾ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗಬಹುದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇದೆ ಈ ತರ ಯಾವ್ದೋ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನೀವು ತಲೆ ಕೆಡಿಸಿದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಆಟೋಮೆಟಿಕ್ ಬರುತ್ತೆ ಅದೇನು ದೊಡ್ಡದಲ್ಲ ಇನ್ಫಾರ್ಮೇಷನ್ ಅಷ್ಟೇ ಇನ್ಫಾರ್ಮೇಷನ್ನೇ ನೀವು ನಾಲೆಡ್ಜ್ ಅಂತ ಕರೀತಿದ್ದೀರ ಅಣ್ಣ ನೀವು ಒಂದು ವೀಡಿಯೋದಲ್ಲಿ ಹೇಳಿದರೆ ಐ ಡಿ ಎಫ್ ಸಿ ಮತ್ತು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಜೊತೆ ಮರ್ಜಾದ ಮೇಲೆ ಒನ್ ಪಾಯಿಂಟ್ ಫೈವ್ ಶೇರ್ ಸಿಗುತ್ತೆ ಅಂತ ಹೌದು ಬರೋರು ನಿಮಗೆ ಒನ್ ಪಾಯಿಂಟ್ ಫೈವ್ ಶೇರ್ ಸಿಗುತ್ತೆ ನಿಮ್ಮ ಹತ್ರ ಏನಾದರೂ ಒಂದು ಐ ಡಿ ಎಫ್ ಸಿ ಇದ್ದರೆ ನಿಮಗೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ದು ಒಂದೂವರೆ ಶೇರ್ ಸಿಗುತ್ತೆ ಅಂದರೆ ನಿಮ್ಮ ಹತ್ರ ಏನಾದರೂ ನೂರು ಐ ಡಿ ಎಫ್ ಸಿ ಶೇರ್ಸ್ ಇದ್ದರೆ ನಿಮಗೆ ನೂರ ಐವತ್ತು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಶೇರ್ ಸಿಗುತ್ತೆ ಈಗ ಸದ್ಯಕ್ಕದು ಅನ್ಲಿಸ್ಟ್ ಮಾಡಿದ್ದಾರೆ ಎದುರ್ಕೊಂಬೇಡಿ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಒಂದು ಹದಿನೈದು ದಿವಸದಿಂದ ಇಪ್ಪತ್ತು ದಿವಸ ಆಗ್ಬೋದು ನಿಮ್ಗೆ ಡೈರೆಕ್ಟ್ ಐ ಡಿ ಎಫ್ ಸಿ ಶೇರ್ ಬರೋಲ್ಲ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಶೇರ್ ಬರುತ್ತೆ ವೆಯ್ಟ್ ಮಾಡಿ ಲವ್ ಯು ಸರ್ ನಾನು ಆರ್ಮಿಯಲ್ಲಿ ಇದ್ದೀನಿ ನಾನು ನಿಮ್ಮ ವಿಡಿಯೋಸಿಂದ ತುಂಬ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಿದ್ದೀನಿ ಸರ್ ನನ್ನ ಕ್ವಶನ್ ಏನಂದರೆ ನಾನೀಗ ಎವ್ರಿ ಮಂತ್ ಫಿಫ್ಟೀನ್ ಕೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಫೈವ್ ಕೆ ಸ್ಟಾಕ್ ಮಾರ್ಕೆಟಲ್ಲಿ ಟೆನ್ ಕೆ ಎಮ್ ಎಫ್ ಅಲ್ಲಿ ಬಟ್ ಮತ್ತೆ ನಾನು ತ್ರೀ ಇಯರ್ಸ್ಗೆ ಟ್ವೆಂಟಿ ಫೈ ಕೆ ಎಮ್ ಎಫ್ ಅಲ್ಲಿ ಎಸ್ ಐ ಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದ್ರೆ ನಾನು ಆಲ್ ಸೇವಿಂಗ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್ ಮಾಡಬಹುದಾ ಪ್ಲೀಸ್ ಆನ್ಸರ್ ಮಿ ಮೂರನೇ ಸಲ ಕೇಳ್ತಾ ಇರೋದು ಸಾರಿ ಸರ್ ಲವ್ ಯು ನಮ್ಮ ಕಡೆಯಿಂದ ನಿಮ್ಗೆ ಸೆಲ್ಯೂಟ್ ಆರ್ಮಿಗೆ ನೀವು ಮಾಡ್ಕೊಂಡು ಹೋಗ್ತಿದ್ದೀರಲ್ಲ ಮಾಡ್ಕೊಂಡೋಗಿ ಮೂರು ವರ್ಷ ಆದ್ಮೇಲೆ ನೀವು ಇಪ್ಪತ್ತೈದು ಸಾವಿರ ಎಸ್ ಐ ಪಿ ಮಾಡ್ಬೇಕು ಅನ್ಕೊಂಡಿದೀರಾ ಮಾಡ್ಕೊಂಡೋಗಿ ಕಂಟಿನ್ಯೂ ಹೋಗಿ ಆದ್ರೆ ನಿಮ್ಮ ಎಲ್ಲಾ ಸೇವಿಂಗ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ನಾನು ಒಂದ್ಸಲ ಹೇಳಿದೆ ಎಮರ್ಜೆನ್ಸಿ ಫಂಡ್ ಅಂತ ಮ್ಯಾನೇಜ್ ಮಾಡಿ ಅಂತ ನಿಮ್ದು ಸಂಬಳ ಎಷ್ಟು ಬರುತ್ತೆ ನಿಮ್ಗೆ ಏನಾದರೂ ಮೂವತ್ತು ಸಾವಿರ ಸಂಬಳ ಬರ್ತಿದ್ರೆ ನಿಮ್ದು ಮೂರು ತಿಂಗಳು ಸಂಬಳನ ಯಾವ್ದನ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರಿ ಅಂತ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಾ ದುಡ್ಡು ಇನ್ವೆಸ್ಟ್ ಆದಾಗ ನಿಮ್ಗೆ ಏನಕ್ಕು ಬೇಕಾದಾಗ ಸ್ಟಾಕ್ ಮಾರ್ಕೆಟ್ ಇಂದ ವಿಡ್ರಾ ಮಾಡೋದು ಒಳ್ಳೇದಲ್ಲ ನನ್ನ ಪ್ರಕಾರ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಬೆಳೆಯಕ್ಕೆ ಬಿಡಬೇಕು ಅವಾಗ ಅವಾಗ ಹೋಗಿ ಅದರಿಂದ ವಿಡ್ರಾ ಮಾಡಿದ್ರೆ ನೀವು ಫ್ಯೂಚರ್ ಅಲ್ಲಿ ಗ್ರೋತ್ ಆಗಕ್ಕಾಗಲ್ಲ ಸ್ವಲ್ಪ ದುಡ್ಡನ್ನ ನಿಮ್ಮ ಹತ್ರ ಏನಾದ್ರು ಹತ್ತು ಲಕ್ಷ ರೂಪಾಯಿ ಪೋರ್ಟ್ಫೋಲಿಯೋ ಇದ್ರೆ ಅದರಲ್ಲಿ ಒಂದು ಲಕ್ಷನ ತಗೋದು ಯಾವ್ದನ್ನ ಬ್ಯಾಂಕಲ್ಲಿ ಇಟ್ಕೊಂಡಿರಿ ಎಮರ್ಜೆನ್ಸಿ ಯೂಸ್ ಆಗುತ್ತೆ ಅಂತ ಎಲ್ಲ ದುಡ್ಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ಬೇಡಿ ನೈಂಟಿ ಪರ್ಸೆಂಟ್ ಹಾಕಿ ಒಂದು ಟೆನ್ ಪರ್ಸೆಂಟ್ ತೆಗೆದು ಬ್ಯಾಂಕ್ ಅಲ್ಲಿ ಇಟ್ಟಿರಿ ಯಾಕಂದ್ರೆ ಈ ದುಡ್ಡನ್ನ ನೀವು ಎಮರ್ಜೆನ್ಸಿಗೆ ಯೂಸ್ ಮಾಡ್ಬೋದು ನಾಳೆ ಈ ಬೆಳೀತಿರೋ ಒಂದು ಕಟ್ ಮಾಡೋದು ತಪ್ಪುತ್ತಲ್ಲ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಹೇಳಿ ಎಸ್ ಐ ಪಿ ಕೇಳಿ ನೀವು ಫ್ಯೂಚರ್ಗೋಸ್ಕರ ಗಿಡ ಬೆಳಿತಾ ಇದೆ ನೀವು ಗಿಡದಲ್ಲೇ ಕಟ್ ಮಾಡಿಬಿಟ್ರೆ ನಾಳೆ ಒಂದು ದಿವಸ ಮರ ಆದಾಗ ನೀವು ಹಾಕಿದ್ರು ನೂರು ಗಿಡ ಆದ್ರೆ ಐವತ್ತು ಗಿಡನ ನೀವು ಅವಾಗ ಅವಾಗ ಕಟ್ ಮಾಡಿ ತಿನ್ಬಿಟ್ಟಿದ್ರ ಅದನ್ನ ಖಾಲಿ ಮಾಡಿದೀರ ಈಗ ನೀವು ನೋಡ್ತಿದ್ದೀರ ಜಸ್ಟ್ ಐವತ್ ಗಿಡ ಒಂದು ದಿವಸ ಫೀಲ್ ಆಗುತ್ತಾ ಅಯ್ಯೋ ನಾನು ಇನ್ನೂ ಒಂದು ಐವತ್ತು ಗಿಡ ಇದ್ದಿದ್ರೆ ನನ್ನ ಹತ್ರ ಎಷ್ಟು ದುಡ್ಡು ಆಗ್ತಿತ್ತು ಅಂತ ನೀವು ಹೇಳಲ್ವ ನಮ್ಮ ತಾತನ ಹತ್ರ ಒಂದು ಜಮೀನ್ ಇತ್ತು ನಮ್ಮ ತಾತ ಜಸ್ಟ್ ಎಣ್ಣೆ ಆ ಜಮೀನ ಸೆಲ್ ಮಾಡಿಬಿಟ್ಟ ಅಂತ ಅಂದರೆ ಆ ತಾತ ಏನು ಮಾಡಿದ್ದಾರೆ ಆ ತಾತನ ಹತ್ರ ಎಮರ್ಜೆನ್ಸಿ ಫಂಡ್ ಇರಲಿಲ್ಲ ಅದಕ್ಕೆ ಆ ಕ್ಷಣಕ್ಕೆ ಏನು ಬೇಕೋ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಆ ತಾತನ ಹತ್ರ ಎಮರ್ಜೆನ್ಸಿ ಫಂಡ್ ಇದ್ದಿದ್ರೆ ಆ ತಾತ ಇವತ್ತು ರಿಚೆಸ್ಟ್ ಮ್ಯಾನ್ ಇಂದ ಯೂನಿವರ್ಸ್ ಆಗ್ತಿದ್ದ ಬಿಕಾಸ್ ಅಷ್ಟೊಂದು ಜಮೀನ್ ತಾತನ ಹತ್ರ ಉಳಿತಿತ್ತು ಎಣ್ಣೆ ಕುಡಿಯೋಕೋಸ್ಕರ ಆ ತಾತ ಜಮೀನ್ ಸೆಲ್ ಮಾಡಿದಾರೆ ಅಂದ್ರೆ ಆ ತಾತನ ಹತ್ರ ಎಮರ್ಜೆನ್ಸಿ ಫಂಡ್ ಇರಲಿಲ್ಲ ಬ್ರೋ ಈ ವಿಚಾರ ಎಲ್ಲಾ ಕಡೆ ಸೆಬಿ ರೂಲ್ಸ್ ಬಗ್ಗೆ ವಿಡಿಯೋ ಮಾಡಿ ಗುರುವೆ ನಾನು ಬ್ಯಾಂಕ್ ನಿಫ್ಟಿ ಫಿಫ್ಟಿ ತೆಗೀತಾರ ಇಲ್ಲ ಬ್ರೋ ಇದನ್ನ ಲಾರ್ಜ್ ಸೈಜ್ ಜಾಸ್ತಿ ಮಾಡ್ತಾರೆ ಬ್ಯಾಂಕ್ ನಿಫ್ಟಿನೆಲ್ಲ ತೆಗೆಯೋಕ್ ಬರಲ್ಲ ಬ್ಯಾಂಕ್ ನಿಫ್ಟಿ ತೆಗೆಯಲ್ಲ ಆಪ್ಷನ್ ತೆಗೆಯಲ್ಲ ಲಾರ್ಡ್ ಸೈಜ್ ಜಾಸ್ತಿ ಮಾಡ್ತಾರೆ ಯಾಕಂದ್ರೆ ನಿಮ್ಮಂತ ಹೋಗಿ ಟ್ರೇಡಿಂಗ್ ಮಾಡಬಾರ್ದು ಅಂತ ನೀವು ಟ್ರೇಡಿಂಗ್ ಮಾಡಬೇಡಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಇದರಲ್ಲೆಲ್ಲ ಟ್ರೇಡಿಂಗ್ ಮಾಡಬೇಡಿ ಹಂಗೂ ಆಸೆ ಇದೆ ಅಂದ್ರೆ ಮಾಡಿ ನಿಮ್ಮ ಇಷ್ಟ ಬ್ರೋ ಐ ಆರ್ ಎಫ್ ಸಿ ಆರ್ ಬಿ ಎನ್ ಎಲ್ ಸ್ಟಾಕ್ ಬಗ್ಗೆ ಹೇಳಿ ಲಾಂಗ್ ಡೇಸ್ ಇಂದ ಡೌನ್ ಆಗ್ತಾ ಇದೆ ಬ್ರೋ ಬ್ರೋ ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಓವರ್ ವ್ಯಾಲ್ಯೂಡ್ ಕಂಪ್ನಿಗಳು ಅಂತ ಇದು ಫ್ಯೂಚರ್ ಅಲ್ಲಿ ಡೌನ್ ಆಗುತ್ತೆ ಅಂತಾನೆ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಮಾಡಿದಾಗ್ಲಿಂದಾನೇ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕೆಳಗೆ ಬಿದ್ದಿದ್ದಾವೆ ಹೋಗಿ ಚೆಕ್ ಮಾಡಿ ಆ ವೀಡಿಯೋನ ನಿಮಗೆ ಅರ್ಥ ಆಗುತ್ತೆ ಯಾಕೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುತ್ಕೊಂಡ್ರೆ ಲೆಂತಿ ಆಗುತ್ತೆ ಬ್ರಾ ಬೈಯಿಂಗ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಫಿಫ್ಟಿ ಲ್ಯಾಕ್ಸ್ ಬಟ್ ಇನ್ಕ್ರೀಸ್ ಒನ್ ಕ್ರೋರ್ ಹೌ ಟು ಇನ್ಕ್ರೀಸ್ ದಟ್ ಅಮೌಂಟ್ ಬ್ರೋ ಆಕ್ಚುಲಿ ನೀವು ಫಿಫ್ಟಿ ಲ್ಯಾಕ್ಸ್ನ ಒನ್ ಕ್ರೋರಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನೀವು ಇನ್ನೊಂದು ಐವತ್ತು ಲಕ್ಷದ್ದು ಟರ್ಮ್ ಇನ್ಶೂರೆನ್ಸ್ ತಾಣಬೇಕಾಗತ್ತೆ ಯಾಕಂದ್ರೆ ಅದು ನಿಮಗೆ ಇನ್ಸೂರೆನ್ಸ್ ಕೊಟ್ಟಿರ್ತಾರಲ್ಲ ಐವತ್ತು ಲಕ್ಷ ಆ ಟೈಮಲ್ಲಿ ನಿಮ್ಮದು ರಿಸ್ಕ್ ನೋಡಿರ್ತಾರೆ ರಿಸ್ಕ್ ಏನೇನಿದೆ ನಿಮ್ಮ ಏಜ್ ಏನಿದೆ ಅದಕ್ಕೆ ತಕ್ಕಂಗೆ ಕೊಟ್ಟಿರ್ತಾರೆ ಇವಾಗ ನಿಮ್ಮ ಏಜ್ ಇನ್ಕ್ರೀಸ್ ಆಗಿದೆ ನಿಮ್ಮ ರಿಸ್ಕ್ ಏನಿದೆ ಇದನ್ನೆಲ್ಲ ಹೊಸದಾಗ್ ನೋಡಿ ಹೊಸದಾಗಿ ಇನ್ಸೂರೆನ್ಸ್ ತಗೊಳ್ಬೇಕು ಅದನ್ನ ಇನ್ಕ್ರೀಸ್ ಮಾಡೋಕೆ ಬರಲ್ಲ ಹೊಸದಾಗ್ ತಗೊಳ್ಳಿ ಇನ್ನೊಂದು ಐವತ್ತು ಲಕ್ಷ ತಗೊಳ್ಳಿ ಅವಾಗಲೇ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಬಿಕಾಸ್ ಪ್ರೈಸ್ ಈಗ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ ಅಷ್ಟೊಂದು ಏನು ಡಿಫ್ರೆನ್ಸ್ ಆಗಲ್ಲ ಒಂದು ಎರಡು ಮೂರು ವರ್ಷ ಒಳಗಿದ್ರೆ ಇನ್ನೊಂದು ಐವತ್ತು ಲಕ್ಷ ಬೇಕಾದ್ರೆ ಇವಾಗ ತಗೊಳ್ಳಿ ಹೊಸ್ದಾಗಿ ತೊಗೊಳ್ಬೇಕು ಬ್ರೋ ಯು ಆರ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್ ಥ್ಯಾಂಕ್ ಯು ಫಾರ್ ದಟ್ ಮೈ ಕ್ವಶನ್ ಈಸ್ ಆಫ್ಟರ್ ಟೆನ್ ಇಯರ್ ಒನ್

ಅಷ್ಟು ವ್ಯಾಲ್ಯೂ ಇರಲ್ಲ ಐ ಆಮ್ ಸೇವಿಂಗ್ ಟ್ವೆಂಟಿ ತೌಸಂಡ್ ಪರ್ ಮಂತ್ ಹೌ ಕ್ಯಾನ್ ಐ ರೀಚ್ ಫೈವ್ ಕ್ರೋಡ್ ಟಾರ್ಗೆಟ್ ವಿತ್ ಇನ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಬಿಕಾಸ್ ಐ ಆಮ್ ಆಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ನಾವು ಬ್ರೋ ನೀವು ಸೇವಿಂಗ್ ಮಾಡಿದ್ರೆ ಫೈವ್ ಕ್ರೋರ್ನ ರೀಚ್ ಮಾಡೋಕ್ಕಾಗಲ್ಲ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಲೇಬೇಕು ಇನ್ವೆಸ್ಟ್ ಮಾಡಲೇಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಫಸ್ಟ್ ನೀವು ಮ್ಯೂಚುವಲ್ ಫಂಡಿಂದನೇ ಸ್ಟಾರ್ಟ್ ಮಾಡಬೇಕು ಆಮೇಲೆ ನಿಮ್ಗೆ ಸ್ವಲ್ಪ ನಾಲೆಜ್ ಬಂದಮೇಲೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ನೀವು ಇನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಐದು ಕೋಟಿ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲೇ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಜಾಸ್ತಿ ರಿಟರ್ನ್ ಇರೋದು ಆದರೆ ಸ್ಟಾಕ್ ಮಾರ್ಕೆಟ್ ಇಸ್ ವೆರಿ ರಿಸ್ಕಿ ಬಾಯ್ ಬಿಟ್ಟು ಹೇಳ್ತಿದ್ದೀನಿ ಇಸ್ ಅ ವೆರಿ ರಿಸ್ಕಿ ನೀವು ಇಲ್ಲಿ ಮಾಡೋ ಚಾನ್ಸ್ ಭಾಳ ಇರುತ್ತೆ ಅದಕ್ಕೆ ಫಸ್ಟ್ ಮ್ಯೂಚುವಲ್ ಫಂಡಲ್ಲಿ ಆಗಿ ಮ್ಯೂಚುವಲ್ ಫಂಡಲ್ಲಿ ಎಂಟ್ರಿಯಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಾ ಇರಿ ಒನ್ಸ್ ನಿಮಗೆ ಕಾನ್ಫಿಡೆನ್ಸ್ ಬಂದಮೇಲೆ ಆ ಮ್ಯೂಚುವಲ್ ಫಂಡ್ನ ದುಡ್ಡನ್ನ ವಿಡ್ರಾ ಮಾಡಿಬಿಟ್ಟು ನೀವು ಸ್ಟಾಕ್ ಮಾರ್ಕೆಟಿಗೆ ಬನ್ನಿ ಆಮೇಲೆ ತುಂಬ ಜನ ಹೇಳ್ತಾರೆ ನಿಮ್ಮ ಥರನೇ ಒಂದು ಕ್ರೋ ರೂಪಾಯಿ ಮುಂದೆ ವ್ಯಾಲ್ಯೂ ಇರುತ್ತಾ ಒನ್ ಕ್ರೋರ್ ರೂಪಾಯಿ ಮುಂದೆ ವ್ಯಾಲ್ಯೂ ಇರುತ್ತಾ ಅಂತ ಓಕೆ ವ್ಯಾಲ್ಯೂ ಇರಲ್ಲ ಅಂದ್ಕೊಳ್ಳಿ ವ್ಯಾಲ್ಯೂನೇ ಇರಲ್ಲ ಅದು ಇವತ್ತಿನ ಒಂದು ಕ್ರೋ ಹತ್ತು ವರ್ಷ ಬಿಟ್ಟು ಹತ್ತು ಲಕ್ಷ ರೂಪಾಯಿ ವ್ಯಾಲ್ಯೂ ಇರುತ್ತೆ ಈಗ ಹಂಗಿದ್ರೆ ನೀವು ಮತ್ತೆ ಏನು ವೇಸ್ಟನ ಏನು ಮಾಡ್ತೀರ ಬಾ ಏನು ಓಕೆ ನನಗೆ ಇವಾಗ ಎಷ್ಟೋ ಜನ ಕೇಳ್ತಾರೆ ಬ್ರೋ ನೀವೇನೋ ಹೇಳ್ತೀರೋ ಅದು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಕೋಟಿ ಆಗುತ್ತೆ ಅಷ್ಟು ಕೋಟಿ ಆಗುತ್ತೆ ಅಂತ ಹೇಳ್ತೀರಾ ಆದರೆ ಆ ಟೈಮಲ್ಲಿ ಅದರ ವ್ಯಾಲ್ಯೂನೇ ಇರಲ್ಲ ಬ್ರೋ ಅದಕ್ಕೆ ಏನು ಮಾಡಬೇಕು ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಓಕೆ ಸುಮ್ಮನೆ ವೇಸ್ಟ್ ಅಂತ ಹೇಳ್ಬಿಟ್ಟು ನೀವು ಇನ್ವೆಸ್ಟ್ ಮಾಡ್ದಂಗೆ ಇರ್ತೀರಾ ಈಗ ಆಗಿ ಹೇಳಿ ನನಗೆ ಬೇರೆ ಯಾವ ದಾರಿ ಇದ್ದಾವೆ ನಾನು ಒನ್ ಕೋಟಿ ಮಾಡಕ್ಕೆ ನಾನು ತೊಗೊಳೋಕ್ ಸೈಟಲ್ಲಿ ಹಾಕ್ಬೇಕಾ ಸೈಟ್ ಹಾಕಿದ್ರೆ ನಾನು ಕೋಟಿ ಮಾಡ್ಬೋದಾ ಮಾಡ್ಬೋದು ಸೈಟ್ ಹಾಕಕ್ಕೆ ದುಡ್ಡಲ್ಲಿದೆ ನನ್ನ ಹತ್ರ ಅಷ್ಟೊಂದು ಓಕೆ ಗೋಲ್ಡ್ ಬೈ ಮಾಡಬೇಕಾ ಗೋಲ್ಡ್ ಬೈ ಮಾಡಕ್ಕೆ ದುಡ್ಡಲ್ಲಿ ಇದೆ ಅಷ್ಟು ಗೋಲ್ಡ್ ಬೈ ಮಾಡಿ ಮನೆಗೆ ತಮ್ಮ ಇಟ್ಕೊತೀರಾ ಬೇರೆ ಇನ್ ಇದೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂದ್ರೆ ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಅಲ್ವಾ ಯಾಕಂದ್ರೆ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ನೀವು ಹೇಳೋ ಪ್ರಕಾರ ಸುಮ್ಮನೆ ಇನ್ಫ್ಲೇಷನ್ ವರ್ಕ್ ಆಗಲ್ಲ ಇನ್ಫಲೇಷನ್ಗೆ ಕ್ಯಾಲ್ಕುಲೇಷನ್ ಇದೆ ಏನಂದ್ರೆ ನಿಮ್ಮ ದುಡ್ಡು ಎವ್ರಿ ಟೆನ್ ಇಯರ್ ಗೆ ಅರ್ಧ ಆಗುತ್ತೆ ಅಂದ್ರೆ ನಿಮಗೆ ಹತ್ತು ವರ್ಷ ಬಿಟ್ಟು ಒನ್ ಕೋಟಿ ಸಿಕ್ಕರೆ ಆ ಒನ್ ಕೋಟಿಯ ಇವತ್ತಿನ ವ್ಯಾಲ್ಯೂ ಐವತ್ತು ಲಕ್ಷ ಆಗಿರುತ್ತೆ ಆ ಒಂದು ಕೋಟಿ ಇಂದ ನೀವು ಇವತ್ತು ಐವತ್ತು ಲಕ್ಷಕ್ಕೆ ಏನೆಲ್ಲ ಖರೀದಿ ಮಾಡ್ಬೋದಲ್ಲ ಅದನ್ನ ಮಾಡಬಹುದು ಅಂದ್ರೆ ಅದ್ರ ವ್ಯಾಲ್ಯೂ ಐವತ್ತು ಲಕ್ಷ ಆಗುತ್ತೆ ಐವತ್ತು ಲಕ್ಷ ಕೂಡ ಬಿಗ್ ಅಮೌಂಟ್ ಅಲ್ವಾ ಈಗಿನ ಕಾಲದಲ್ಲಿ ಐವತ್ತು ಲಕ್ಷ ದೊಡ್ಡ ಅಮೌಂಟ್ ಅಲ್ವಾ ಐವತ್ತು ಲಕ್ಷ ಇದ್ದಿದ್ರೆ ನೀವು ಈ ಥರ ಕ್ವಶನ್ ಮಾಡ್ತಿದ್ರ ಬರೋ ಒನ್ ಕೋಟಿ ಮಾಡೋದು ಹೆಂಗೆ ಅಂತ ಇದೆಲ್ಲ ಟ್ರಾಪ್ ಅವ್ರ ಇವ್ರಿಗೆ ಕಾಮೆಂಟ್ ನೋಡ್ಬಿಟ್ಟು ಸುಮ್ಮನೆ ನೀವು ಇದಾಗ್ತಾ ಇದೀರಾ ಒಟ್ಟಿನಲ್ಲಿ ದುಡ್ಡು ಮಾಡಬೇಕಂದ್ರೆ ಇದನ್ನ ಬೀಟ್ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಐವತ್ತು ಲಕ್ಷ ಬಂದರೂ ಕೂಡ ದೊಡ್ಡ ಅಮೌಂಟ್ ವಿತೌಟ್ ಐವತ್ ಲಕ್ಷ ಓಕೆ ನಿಮ್ ಇವತ್ತು ಇನ್ವೆಸ್ಟ್ ಮಾಡ್ದಂಗೆ ದುಡ್ಡನ್ನ ಎಂಜಾಯ್ ಮಾಡ್ಬಿಟ್ರಿ ಮುಂದೆ ಒಂದ್ ದಿವಸ ನಿಮ್ಗೆ ಐವತ್ ಲಕ್ಷ ಬೇಕಾಯ್ತು ನಿಮ್ ಮಗು ಯಾವ್ದೋ ಅಮೆರಿಕಾಗ ಹೋಗೋಕೆ ಚಾನ್ಸ್ ಸಿಕ್ತು ಅಥವಾ ಏನಕ್ಕೂ ನಿಮ್ಗೆ ಆ ದುಡ್ಡಿದ್ರೆ ನಿಮ್ ಲೈಫೇ ಚೇಂಜ್ ಆಗೋ ಚಾನ್ಸ್ ಸಿಕ್ತು ಐವತ್ ಲಕ್ಷ ಸಿಕ್ಕಿದ್ರೆ ಇವಾಗ ಏನ್ ಮಾಡ್ತೀಯಾ ಆಪರ್ಚುನಿಟಿ ಇದೆ ಆದ್ರೆ ದುಡ್ಡಿಲ್ಲ ಇವಾಗ ಏನ್ ಮಾಡ್ತೀಯಪ್ಪ ಸಾಲ ಮಾಡ್ತೀಯಾ ಸಾಲ ಯಾರು ಕೊಡ್ತಾರೆ ನಿಮಗೆ ಅವಾಗ ಆಗಿನ ಕಾಲದಲ್ಲಿ ಒಂದು ಕೋಟಿ ರೂಪಾಯಿ ಸಾಲ ಬೇಕಾಗುತ್ತೆ ಯಾರು ಕೊಡ್ತಾರೆ ಮತ್ತು ಆ ಸಾಲ ತಗೊಂಡ್ರೆ ಅದಕ್ಕೆ ವಾಪಸ್ ಹೆಂಗೆ ತೀರಿಸ್ತೀಯಾ ಬಿಕಾಸ್ ಆಲ್ರೆಡಿ ನಿಮಗೆ ವಯಸ್ಸಾಗಿರುತ್ತೆ ಸುಮ್ಮನೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಿಡಿ ನಿಮ್ಗೆ ನಿಜವಾಗ್ಲೂ ಬೇಕು ಅಂದರೆ ಇನ್ವೆಸ್ಟ್ ಮಾಡಿ ಅವಾಗ ಆ ದುಡ್ಡಿನ ವ್ಯಾಲ್ಯೂ ಕಳ್ಕೊಂಡಿರ್ಬೋದು ಸ್ಟಿಲ್ ಆ ದುಡ್ಡು ವೆರಿ ಬಿಗ್ ಅಮೌಂಟ್ ನಮಸ್ತೆ ನನ್ನ ಪ್ರಶ್ನೆ ಆರು ತಿಂಗಳ ಹಿಂದೆ ನಾನು ಹದಿನೈದು ಲಕ್ಷ ಎಸ್ ಬಿ ಐ ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಇವಾಗ ಐದು ಲಕ್ಷ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಹೇಳಿ ಯಾಕೆ ಬ್ರೋ ಎಸ್ ಬಿ ಐನೇ ಬೇಕು ನನಗೆ ಗೊತ್ತಿರಂಗ ಅದು ಗೌರ್ಮೆಂಟ್ ಬ್ಯಾಂಕು ತುಂಬ ಸೇಫು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನ್ನ ದುಡ್ಡು ಲಾಸ್ ಆಗೋಲ್ಲ ಅಂತಾನೆ ನಿಮಗೆ ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಾನೆ ಎಸ್ ಬಿ ಐಲಿಟ್ರೂ ಲಾಸ್ ಆಗುತ್ತೆ ಆರ್ ಬಿ ಐ ಇಟ್ಟರು ಲಾಸ್ ಆಗುತ್ತೆ ಮ್ಯೂಚುವಲ್ ಫಂಡಲ್ಲಿ ಬಿಕಾಸ್ ಮ್ಯೂಚುವಲ್ ಫಂಡ್ ಈಸ್ ಸಬ್ಜೆಕ್ಟು ಮಾರ್ಕೆಟ್ ರಿಸ್ಕು ಮಾರ್ಕೆಟ್ ಹೆಂಗಿರುತ್ತೆ ಅದೇ ಥರ ವರ್ಕ್ ಆಗುತ್ತೆ ಹಂಗಿದ್ಮೇಲೆ ನೀವು ಎಸ್ ಬಿ ಯಾಕೆ ಇಡ್ತಿದ್ದೀರಾ ಯಾವುದನ್ನು ಒಳ್ಳೆ ಮ್ಯೂಚುವಲ್ ಫಂಡಲ್ಲಿ ಇಡ್ಬೋದಲ್ಲ ಎಸ್ ಬಿ ಐ ಬ್ರ್ಯಾಂಡ್ ಒಳ್ಳೆ ಮ್ಯೂಚುವಲ್ ಫಂಡ್ ಬಟ್ ಅದಕ್ಕಿಂತ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ ಇದಾವೆ ಅದಕ್ಕಿಂತ ಬೇರೆ ಬೇರೆ ಫಂಡ್ ಇದಾವೆ ಅದರಲ್ಲಿ ತಂಡೋಗಿಡ್ಬೋದಲ್ಲ ಯಾಕೆ ಎಸ್ ಬಿ ಐ ಬಿಕಾಸ್ ಅದು ಒಂದು ಗೌರ್ಮೆಂಟ್ ಬ್ಯಾಂಕು ತುಂಬ ಸೇಫು ಅಲ್ವಾ ನಿಮ್ಗೆ ಇದ್ರ ಬಗ್ಗೆ ಸಜೆಷನ್ ಬೇಕಿದ್ರೆ ಇಲ್ಲಿ ನಂಬರ್ ಕಾಣ್ತಿದೆ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಟೀಮ್ ಮೆಂಬರ್ ಅವರು ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಸರ್ ನಾನು ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಸ್ಟಾಕಲ್ಲಿ ನೋಡಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ರೂಪಾಯಿ ಇತ್ತು ಇವಾಗ ಎಂಟುನೂರು ರೂಪಾಯಿ ಆಗಿದೆ ಐದು ವರ್ಷದಿಂದ ಶೇರ್ ಪ್ರೈಸ್ ಡೌನ್ ಆಗ್ತಾಯಿದೆ ಆದರೆ ನೆಟ್ ಪ್ರಾಫಿಟು ಸೇಲ್ಸು ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಪ್ರೈಸ್ ಟು ಬುಕ್ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತಿತ್ತು ಈಗ ಏಯ್ಟ್ ಟೈಮ್ಸ್ ಆಗಿದೆ ಪಿ ರೇಷು ಕೂಡ ಮೀಡಿಯಂ ಪಿ ಕೆಳಗಡೆ ಇದೆ ನನ್ನ ಪ್ರಕಾರ ಇದು ಫಂಡಮೆಂಟಲಿ ಗುಡ್ ಅನ್ಸುತ್ತೆ ಸ್ಟಾಕ್ ಮತ್ತೆ ಅದು ಏನಾದರೂ ಪ್ರಾಬ್ಲಮ್ ಇದೆಯಾ ಬರೋ ಪ್ರಾಬ್ಲಮ್ ಏನಿಲ್ಲ ಸ್ಟಾಕಲ್ಲಿ ಸ್ಟಾಕಲ್ಲಿ ಮೇನ್ ಪ್ರಾಬ್ಲಮ್ ಇದ್ದಿದ್ದು ವ್ಯಾಲ್ಯೂಯೇಷನ್ ವ್ಯಾಲ್ಯುವೇಷನ್ ಯಾವಾಗ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಹೋಗಿ ಎಂಟ್ರಿ ಆಗ್ತೀರಾ ಏನಾಗುತ್ತೆ ಕಂಪ್ನಿ ಮಾಡೋ ಐದು ವರ್ಷದ ಪ್ರಾಫಿಟ್ ಗೆ ನೀವು ಆಲ್ರೆಡಿ ಪ್ರೈಸಿಂಗ್ ಕೊಟ್ಟಿದ್ದೀರಾ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿತ್ತಲ್ಲ ಆ ಪ್ರೈಸ್ ಏನಿತ್ತಂದ್ರೆ ಕಂಪ್ನಿ ಮಾಡೋ ನೆಕ್ಸ್ಟ್ ನಾಲ್ಕು ವರ್ಷದ ಪ್ರಾಫಿಟ್ ಗೆ ನೀವು ಆಲ್ರೆಡಿ ಅದಕ್ಕೆ ದುಡ್ಡು ಕೊಟ್ಟು ಬೈ ಮಾಡ್ತಿದೀರ ನಾಲ್ಕು ನಾಲ್ಕು ವರ್ಷ ಮಾಡ ಲಾಭ ನೀವು ಇವತ್ತೇ ದುಡ್ಡು ಕೊಟ್ಟು ಬೈ ಮಾಡ್ತಿದ್ದೀರಾ ಅವಾಗ ಏನಾಗುತ್ತೆ ಕಂಪ್ನಿ ನಾಲ್ಕು ವರ್ಷ ಲಾಭ ಮಾಡಿದ್ರು ಕೂಡ ನೀವು ದುಡ್ಡು ಮಾಡೋಕ್ಕಾಗಲ್ಲ ಬಿಕಾಸ್ ನೀವು ಆಲ್ರೆಡಿ ದುಡ್ಡು ಕೊಟ್ಟಿದೀರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹತ್ತು ಸೈಟ್ ಇದಾವೆ ಹತ್ತು ಸೈಟ್ ಅಲ್ಲಿ ಎಲ್ಲಾ ಸೈಟ್ ವ್ಯಾಲ್ಯೂ ಹತ್ತ ಲಕ್ಷ ಇದೆ ಆದ್ರೆ ನೀವು ಸೈಟ್ ತಗೊಳ್ಳೋ ಹುಚ್ಚಲ್ಲಿ ಒಂದು ಸೈಟ್ ನ ನೀವು ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾ ಒಂದು ಸೈಟ್ ನೀವು ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾ ನಿಮ್ಗೆ ಆ ಕಡೆ ಈ ಕಡೆ ಸೈಟ್ಗಳು ಹತ್ತು ಲಕ್ಷಕ್ಕೆ ಬೆಳೆ ಬಾಳ್ತಿದಾವೆ ಅಂತ ಈಗ ನೀವು ಹೋಗಿ ಮೂವತ್ತು ಲಕ್ಷ ಕೊಟ್ಟು ತಗೊಂಡಾಗ ನಾಳೆ ನೀವು ಇದನ್ನ ವಿಧಿನ್ಯರ್ಗಾನ ಜಾಸ್ತಿ ಮಾಡ್ಬೇಕಾದ್ರೆ ಅದು ಜಾಸ್ತಿ ಕೊಟ್ಟು ತಗೊಂಡು ಬರ್ಬೇಕಲ್ಲ ನೀವೇನೋ ಬಕ್ರ ಆಗಿದ್ದೀರಾ ಬೇರ ಬರ್ಬೇಕಲ್ಲ ಅವಾಗ ಹೇಳಿ ಈ ಸೈಟ್ ನಿಜವಾಗ್ಲೂ ಮೂವತ್ತು ಲಕ್ಷ ಬರೋವರೆಗೂ ನೀವು ವೈಟ್ ಮಾಡ್ಬೇಕು ಅಂದ್ರೆ ಅಕ್ಕಪಕ್ಕ ಸೈಟ್ಗಳು ಕೂಡ ಮೂವತ್ ಲಕ್ಷಕ್ಕೆ ಸೇಲ್ ಆಗಬೇಕು ಅಲ್ಲಿವರೆಗೂ ನಿಮ್ ಸೈಟ್ ಮೇಲ್ ಹೋಗೋದೇ ಇಲ್ಲ ಅದೇ ರೀತಿಯೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ಜಾಸ್ತಿ ಪ್ರೈಸ್ ಕೊಟ್ಟು ಬೈ ಮಾಡ್ಬಿಟ್ರೆ ಫ್ಯೂಚರ್ ಅಲ್ಲಿ ಕಂಪ್ನಿ ಪ್ರಾಫಿಟ್ ಮಾಡಿರುತ್ತೆ ಅನ್ಸುತ್ತೆ ಆದ್ರೆ ನೀವು ದುಡ್ಡು ಮಾಡೋಕ್ಕಾಗಲ್ಲ ಬಿಕಾಸ್ ನೀವು ಆಲ್ರೆಡಿ ಓವರ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಾ ಅದಕ್ಕೆ ಇಷ್ಟೇನೆ ಸರ್ ಬಿ ಎಸ್ ಎನ್ ಎಸ್ ಸಿ ಸ್ಟಾಕ್ ಎಕ್ಸ್ಚೇಂಜ್ ಕಂಪನಿ ಆದ್ರೆ ಬಿ ಮಾತ್ರ ಲಿಸ್ಟ್ ಆಗಿದೆ ಎನ್ ಎಸ್ ಸಿ ಯಾಕೆ ಲಿಸ್ಟ್ ಆಗಿಲ್ಲ ಇವರಿಗೆ ಯಾರು ಕಾಂಪಿಟೇಟರ್ ಬರಲ್ವಾ ಮತ್ತೆ ಬಿ ಶೇರ್ ಪ್ರೈಸ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಕಡಿಮೆ ಇತ್ತು ಇವಾಗ ಏನು ಜಾಸ್ತಿ ಆಗ್ತಾ ಇದೆ ಏನಕ್ಕಂದ್ರೆ ಬಿ ಎಸ್ ಬಂದ್ಬಿಟ್ಟು ಮುಂಚೆ ಬರೀ ಈಕ್ವಿಟಿ ನಲ್ಲೇ ಮಾತ್ರ ಇದ್ ಮಾಡ್ತಾ ಇದ್ದ ಅವ್ರ ತರ ಯಾವ್ದೇ ರೀತಿ ಎಫ್ ಎಂಡ್ ಓ ಟ್ರೇಡಿಂಗ್ ಇರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದಾದ್ಮೇಲೆ ಅವನು ಕೂಡ ಎಫ್ ಎಂಡ್ ಓದಲ್ಲಿ ಕಾಲಿಟ್ಟ ಈಗ ನೀವು ನೋಡಿರ್ಬೋದು ಸೆನ್ಸೆಕ್ಸ್ ಎಲ್ಲ ಆಪ್ಷನ್ ಬರ್ತಾ ಇದೆ ಮುಂಚೆ ನಿಫ್ಟಿ ಮಾತ್ರ ಆಪ್ಷನ್ ಬರ್ತಿತ್ತು ಈಗ ಸೆನ್ಸಕ್ಸ್ ಆಪ್ಷನ್ ಬರ್ತಾ ಇದೆ ಈಗ ರೀಸೆಂಟ್ಲಿ ಬಿ ಎಸ್ ಸಿ ಸ್ಟಾಕ್ಸ್ ಮೇಲಕ್ಕೆ ಹೋಗಿದೆ ಏನಕ್ಕೆ ಈಗ ನೀವು ನೋಡಿರ್ಬೋದು ಈಗ ಸೆಬಿ ಏನ್ ಮಾಡಿದೆ ವಾರ ಪೂರ್ತಿ ಎಕ್ಸ್ಪೈರಿ ಇರೋದನ್ನ ಸ್ಟಾಪ್ ಮಾಡಿ ವಾರದಲ್ಲಿ ಎರಡೇ ಎರಡು ಎಕ್ಸ್ಪೈರಿ ತಗೊಂಡ್ ಬರ್ತಿದೆ ಒಂದು ಬಿ ಎಸ್ ಸಿ ಮಾಡಬೇಕು ಇಲ್ಲ ಎನ್ ಎಸ್ ಸಿ ಮಾಡಬೇಕು ಇವಾಗ ಏನಾಗುತ್ತೆ ಹೇಳಿ ಮುಂಚೆ ಏನಾಗಿತ್ತು ಎನ್ ಎಸ್ ಸಿ ಮೋನೋಪಾಲಿ ಇತ್ತು ಎನ್ ಎಸ್ ಸಿ ಬಿಟ್ಬಿಟ್ಟು ಯಾರು ಹೊರಗಡೆ ಹೋಗ್ತಾನೆ ಇರಲಿಲ್ಲ ನಾವೇ ಏನಾದರೂ ಶೇರ್ ಬೈ ಮಾಡಿದ್ರೆ ಈಗಲೂ ಕೂಡ ಎನ್ ಎಸ್ ನಲ್ಲೇ ಬೈ ಮಾಡ್ತೀವಿ ಈಗ ಅಕಸ್ಮಾತ್ ಬಿ ಎಸ್ ಸಿ ನಲ್ಲೂ ಕೂಡ ಅದೇ ಸೇಮ್ ಆಪ್ಷನ್ ಸಿಗ್ತಾ ಇದೆ ಅಂದ್ರೆ ಯಾರು ಹೋಗ್ತಾ ಇರಲಿಲ್ಲ ಇವಾಗ ಏನಾಗಿದೆ ಹೇಳಿ ವಾರದಲ್ಲಿ ಎರಡ ಎರಡು ಎಕ್ಸ್ಪೈರಿ ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡೋರು ತುಂಬಾ ಜಾಸ್ತಿ ಜನ ಇದ್ದಾರೆ ವಾರದಲ್ಲಿ ಎರಡು ಎಕ್ಸ್ಪೈರಿಸ್ ಇರೋದ್ರಿಂದ ಒಂದ್ ದಿವಸ ಬಿ ಎಸ್ ಹೋಗ್ತಾರೆ ಒಂದು ದಿವಸ ಎನ್ ಎಸ್ ಸಿಗೆ ಹೋಗ್ತಾರೆ ಈಗ ಎಸ್ ಸಿಗೆ ಸುಮ್ಮನೆ ಕ್ಲೈಂಟ್ ಸಿಗ್ದಂಗಾಯ್ತು ಸುಮ್ಮನೆ ಕಸ್ಟಮರ್ ಸಿಕ್ದಂಗಾಯ್ತು ಈಗ ಎನ್ ಎಸ್ ಸಿ ಎಕ್ಸ್ಪೈರಿ ಇರೋ ದಿವಸ ಎನ್ ಎಸ್ ಟ್ರೇಡ್ ಮಾಡ್ತಾರೆ ಬಿ ಎಸ್ ಸಿನಲ್ಲಿ ಎಕ್ಸ್ಪೈರಿ ಇರೋ ದಿವಸ ಬಿ ಎಸ್ ಹೋಗ್ತಾರೆ ಎನ್ ಎಸ್ ಸಿ ಎಸ್ ಸಿಗೆ ಹೋಗ್ತಾರೆ ಮುಂಚೆ ಎನ್ ಎಸ್ ಸಿಗೆ ಹೋಗ್ತಾನೆ ಇರಲಿಲ್ಲ ಇವಾಗ ಬೇಕು ಅಂತಾನೆ ಹೋಗ್ತಾರೆ ಬಿಕಾಸ್ ಅಲ್ಲಿ ಸ್ಪೆಕುಲೇಟ್ ಮಾಡೋಕ್ಕೆ ಇದರಿಂದ ಏನಾಗುತ್ತೆ ಎಸ್ ಸಿಗೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಸಡನ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಡಬಲ್ ತ್ರಿಬಲ್ ಆಗುತ್ತೆ ಅದಕ್ಕೆ ಎಸ್ ಸಿ ಶೇರ್ ಪ್ರೈಸ್ ಸಡನ್ಲಿ ಮೇಲ್ ಹೋಗಿರೋದು ಮೇಲ್ ಹೋಗ್ತಾ ಇರೋದು ಆಮೇಲೆ ಎನ್ ಎಸ್ ಸಿ ಶೇರು ಲಿಸ್ಟ್ ಆಗಿಲ್ಲ ಲಿಸ್ಟ್ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅದು ಯಾಕೋ ಡಿಲೇ ಆಗ್ತಾನೆ ಇದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಟ್ರೈ ಮಾಡ್ತಾನೆ ಇದ್ದಾರೆ ಅದು ಯಾಕೋ ಡಿಲೇ ಆಗ್ತಾ ಇದೆ ಸುಮ್ ರೆಗ್ಯುಲೇಷನ್ ಇಷ್ಟು ಇದೆ ಅದರಲ್ಲಿ ರೆಗ್ಯುಲೇಷನ್ ಬಿಡ್ತಾ ಇಲ್ಲ ಅವ್ರಿಗೆ ಲಿಸ್ಟ್ ಮಾಡೋಕ್ಕೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಲಿಸ್ಟ್ ಮಾಡಬೇಕಂತ ಇವರಿಬ್ಬರೇ ಕಾಂಪಿಟೇಟರ್ ಇವರಿಬ್ಬರಿಗೆ ಹೊಸ ಕಾಂಪಿಟೇಟರ್ ಬರೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ನಾನು ಇದನ್ನ ಇನ್ನೊಂದು ದಿವಸ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಟ್ವರ್ಕ್ ಎಫೆಕ್ಟ್ ಅಂತ ಕರಿತಾರೆ ನಾನು ಇನ್ನೊಂದು ದಿವಸ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಪ್ರೋ ನನ್ನ ಹತ್ರ ಒನ್ ಕ್ರೋರ್ ಇದೆ ಅದನ್ನು ನಾನು ಭಾರತ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಆರೂವರೆ ಪರ್ಸೆಂಟು ಪರ್ಯಾನಮ್ ರಿಟರ್ನ್ ಬರುತ್ತೆ ಭಾರತ್ ಬಾಂಡ್ ಅನ್ನು ನಾನು ಪ್ಲಡ್ ಮಾಡ್ಕೊಂಡು ಹೇರ್ ಕಟ್ ಫೈವ್ ಪರ್ಸೆಂಟ್ ಕೊಲೆಟ್ರಾಲ್ ಅಮೌಂಟ್ ಅಲ್ಲಿ ಆಪ್ಷನ್ ಸೆಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಂತ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ ಸಿಗ್ತಿದೆ ಮೈ ಎಕ್ಸ್ಪೆಕ್ಟೇಷನ್ ಇಸ್ ಇಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ ಯೋರ್ ಒಪಿನಿಯನ್ ಪ್ಲೀಸ್ ಪ್ಲೀಸ್ ಲೆಟ್ ಮೀ ನೋ ಬಿಕಾಸ್ ಮೈ ಕ್ಯಾಪಿಟಲ್ ಇಸ್ ಬಿಗ್ ಪ್ಲೀಸ್ ಆನ್ಸರ್ ಮಿ ನಥಿಂಗ್ ರಾಂಗ್ ಬರೋ ನೀವು ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಬಿಕಾಸ್ ನಿಮ್ಗೆ ಆಪ್ಷನ್ ಸೆಲ್ಲಿಂಗ್ ಸೆಲ್ಲಿಂಗ ರಿಟರ್ನ್ ಬರ್ತಾ ಇದೆ ಭಾರತ್ ಬಾಂಡ್ ಇಂದನು ರಿಟರ್ನ್ ಬರ್ತಾ ಇದೆ ಆಪ್ಷನ್ ಇಂದ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ ಮಂತ್ ಅಂದ್ರೆ ಇಯರ್ಲಿ ಹದಿನೆಂಟು ಪರ್ಸೆಂಟ್ ಬರುತ್ತೆ ನೀವು ಹೇಳ್ದಂಗೆ ಭಾರತ್ ಬಾಂಡ್ ಇಂದ ಏಳು ಪರ್ಸೆಂಟ್ ಬರುತ್ತೆ ಟೋಟಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ನನ್ನ ಸಜೆಷನ್ ಏನು ಅಂದ್ರೆ ಇದನ್ಸುತ್ತೆ ಮಾಡಿ ಅದರಲ್ಲಿ ಒಂದು ಟೆನ್ ಲ್ಯಾಕ್ಸ್ ತಗೋದು ಯಾವ್ದಾನ ಫಂಡಮೆಂಟಲಿ ಚೆನ್ನಾಗಿರೋ ಒಂದು ಸ್ಮಾಲ್ ಕ್ಯಾಪ್ ಅಥವಾ ಮೀಡಿಯಂ ಕ್ಯಾಪ್ ಇರುತ್ತಲ್ಲ ಅಂತ ಕಂಪ್ನಿ ಇನ್ವೆಸ್ಟ್ ಮಾಡಿ ನೀವು ಇಷ್ಟೆಲ್ಲ ತಲೆ ಕೆಡಿಸ್ಕೊಬೇಕಲ್ಲ ಇಪ್ಪತ್ತೈದು ಪರ್ಸೆಂಟ್ ಮಾಡೋಕೆ ಅಲ್ಲಿ ಈಸಿಲಿ ಮಾಡಬಹುದು ದುಡ್ಡು ಏನು ತಲೆ ಬೇಕಾಗಿಲ್ಲ ಒಂದ್ಸಲ ಅನಲೈಸ್ ಮಾಡಿ ಕುತ್ಕೊಬೇಕು ಈಸಿಲಿ ದುಡ್ಡು ಮಾಡ್ಬೋದು ಅದಕ್ಕೆ ನಾನು ಹೇಳೋದು ಲಾಂಗ್ ಟರ್ಮಲ್ಲೇ ಜಾಸ್ತಿ ದುಡ್ಡಿರೋದು ಈ ಥರ ಆಪ್ಷನ್ ಟ್ರೇಡಿಂಗ್ ಆ ಟ್ರೇಡಿಂಗ್ ಈ ಟ್ರೇಡಿಂಗ್ ಅಂತ ಏನು ಮಾಡಿದ್ರು ಒಂದೂವರೆ ಪರ್ಸೆಂಟ್ ಮಾಡೋಕ್ಕೆ ನೀವು ಸುಸ್ತಾ ಹದಿನೆಂಟು ಪರ್ಸೆಂಟ್ ಮಾಡೋಕ್ಕೆ ಏನೂ ಮಾಡಿರಲ್ಲ ತಗೊಂಡೋಗಿ ದುಡ್ಡು ಹಾಕಿರ್ತೀನಿ ಸ್ವಲ್ಪ ನೋಡ್ತಿರ್ತೀನಿ ವರ್ಷ ಆದಮೇಲೆ ಅದೇ ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿರ್ತಲ್ಲ ನೀವು ಡೈಲಿ ಆಪ್ಷನ್ ಸೆಲ್ ಮಾಡು ನೋಡು ನಾಳೆ ಎಕ್ಸ್ಪೈರಿ ನಾಡ್ದು ಯು ಎಸ್ ಮಾರ್ಕೆಟ್ ಏನಾಯಿತು ಇದೆಲ್ಲ ತಲೆ ಕೆಡಿಸ್ಕೊಂಡು ಎದೆನೋವು ಬರ್ಸ್ಕೊಂಡು ಕೂದಲು ಬೆಳ್ಳಗಾಗಿ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡೋಗಿ ಏನು ಮಾಡಿದೆ ಡೈರೆಕ್ಟು ಸೊ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಸ್ವಲ್ಪ ಅನಲೈಸ್ ಮಾಡಬೇಕು ನೀವೆಲ್ಲೇನೇ ಕಷ್ಟಪಡ್ತಿದ್ದೀರಲ್ಲ ಜಸ್ಟು ಟ್ವೆಂಟಿ ಪರ್ಸೆಂಟ್ ಕಷ್ಟಪಟ್ಟರೆ ಸಾಕು ಲಾಂಗ್ ಟರ್ಮಲ್ಲಿ ಟ್ವೆಂಟಿ ಪರ್ಸೆಂಟ್ ಕಷ್ಟಪಟ್ಟರೆ ನೀವು ಇದಕ್ಕಿಂತ ಜಾಸ್ತಿ ರೇಟನ್ನು ತೆಗಿಬೋದು ಎಷ್ಟೋ ಮಲ್ಟಿಬ್ಯಾಗ ಸ್ಟಾಕ್ಗಳಿದ್ದಾವೆ ನೀವೇ ನೋಡ್ತಾನೇ ಇದೀರ ಅಂಥದ್ದು ಯಾವುದನ್ನ ಒಂದು ಸೀಕರು ಸಾಕು ನಿಮಗೆ ಸಿಕ್ಕೇ ಸಿಗುತ್ತೆ ಏನಂದ್ರೆ ಇನ್ವಾಲ್ ಆಗಬೇಕಷ್ಟೇ ಅದರಲ್ಲಿ ಬ್ರೋ ವೈ ಈಕ್ವಿಟಾಸ್ ಬ್ಯಾಂಕ್ ಕರೆಕ್ಟೆಡ್ ತರ್ಟಿ ಪರ್ಸೆಂಟ್ ಇಟ್ ಇಸ್ ರೈಟ್ ಟೈಮ್ ಟು ಬೈ ಬ್ರೋ ರೈಟ್ ಟೈಮ್ ಟು ಬೈ ಅಂತ ನಾನು ಹೇಳಕ್ ಬರಲ್ಲ ಬ್ರೋ ಆಕ್ಚುಲಿ ತರ್ಟಿ ಪರ್ಸೆಂಟ್ ಏನು ಕರೆಕ್ಷನ್ ಆಗಿದೆ ನಾನು ಇದ್ರ ಬಗ್ಗೆ ಒಂದ್ಸಲ ವಿಡಿಯೋ ಮಾಡಿದ್ದೆ ಅನ್ಸುತ್ತೆ ಅವ್ರದ್ದು ಅನ್ಸೆಕ್ಯೂರ್ಡ್ ಲೋನ್ ಏನಿದೆಯಲ್ಲ ಟ್ವೆಂಟಿ ಪರ್ಸೆಂಟ್ ಅನ್ಸಿಕ್ಯೂರ್ಡ್ ಲೋನ್ ಇದೆ ಅದರಲ್ಲೂ ಕೂಡ ಅದನ್ನ ಮೈಕ್ರೋ ಫೈನಾನ್ಸ್ ಅಂತ ಕರೀತಾರೆ ಸಂಘಕ್ಕೆ ಲೋನ್ ಕೊಡ್ತಾರಲ್ವಾ ಇದನ್ನ ಇದು ಇವರಿಗೆ ಒಂದೊಂದು ಸ್ಟೇಟಲ್ಲಿ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದೆ ಯಾಕಂದ್ರೆ ಸೇಮ್ ವ್ಯಕ್ತಿಗೇ ಬೇರೆ ಬೇರೆಯವ್ರಿಗೆ ಲೋನ್ ಕೊಡ್ತಾ ಇದ್ದಾರೆ ಅಂದರೆ ಉಜ್ಜೀವನೂ ಲೋನ್ ಕೊಡ್ತಾ ಇದ್ದಾನೆ ಎಲ್ಲರೂ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂದರೆ ಅವನು ಇಲ್ಲೂ ತಾಣ್ತಿದ್ದಾನೆ ಅಲ್ಲೂ ತಾಣ್ತಿದ್ದಾನೆ ಅಲ್ಲೂ ತಾಣ್ತಿದ್ದಾನೆ ಇನ್ನೊಬ್ಬರ ಹತ್ರನ ತಾಣ್ತಿದ್ದಾನೆ ನಾಲ್ಕು ಜನ ಹತ್ರ ತಾಂಡು ಈಗ ಯಾರಿಗೂ ಕಟ್ಟಕಾಗ್ದಲೇ ಆಗ್ತಿದ್ದಾರೆ ಇದರಿಂದ ಇವರಿಗೆ ಸ್ಲಿಪ್ಪೇಜಸ್ ಜಾಸ್ತಿ ಆಗಿ ಎನ್ ಪಿ ಎ ಜಾಸ್ತಿ ಆಗಿದೆ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಈ ಎಂಟೈರ್ ಮೈಕ್ರೋಫೈನಾನ್ಸ್ ಬಿಸ್ನೆಸ್ ಇಂದಾನೆ ಹೊರಗೆ ಬರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಮುಂಚೆಯಿಂದ ಟ್ರೈ ಮಾಡಿದ್ದಾರೆ ಈಗ ಆಲ್ಮೋಸ್ಟ್ ಅದನ್ನ ಇಪ್ಪತ್ತು ಪರ್ಸೆಂಟಿಗೆ ತಗೊಂಬಂದಿದ್ದಾರೆ ನೀವು ಉಜ್ಜಿ ಒಂದೆಲ್ಲ ನೋಡಿದ್ರೆ ಉಜ್ಜಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಇದೆ ಇವ್ರದ್ದು ಜಸ್ಟ್ ಟ್ವೆಂಟಿ ಟ್ವೆಂಟಿ ಪರ್ಸೆಂಟಿಂದ ಇಂದ ಅದನ್ನು ನಿಧಾನಕ್ಕೆ ಕಮ್ಮಿ ಮಾಡ್ತಾ ಬರ್ತಿದೀವಿ ಅಂತ ಹೇಳ್ತಿದ್ದಾರೆ ಫ್ಯೂಚರ್ ಅಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ನೀವು ಸ್ವಲ್ಪ ಸ್ಟಡಿ ಮಾಡಿ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಿ ನಾನು ಬೈಸೆಲ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ತರ್ಟಿ ಪರ್ಸೆಂಟ್ ಡೌನ್ ಆಗಿಲ್ಲ ಅದು ನೈನ್ಟಿ ರುಪೀಸಿಂದ ಇಂದ ಸೆವೆಂಟಿ ಸಿಕ್ಸಿಗೆ ಬಂದಿರೋದು ತರ್ಟಿ ಪರ್ಸೆಂಟ್ ಹೆಂಗ್ ಬರ ಹದಿನೈದು ರೂಪಾಯಿ ಡೌನ್ ಆಗಿದೆ ಎರಡು ಪ್ರಶ್ನೆಗಳು ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಮಾಡುವ ಸಾಲ ಸಿಬಿಲ್ ಸ್ಕೋರ್ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ ವೈಯಕ್ತಿಕವಾದ ಸಾಲ ಕಾರಿನ ಸಾಲ ಕ್ರೆಡಿಟ್ ಕಾರ್ಡ್ ಅಲ್ಲಿ ಮಾಡೋ ಸಾಲ ಸಿಬಿಲ್ ಸ್ಕೋರ್ ಅಲ್ಲಿ ಫಸ್ಟ್ ಬರುತ್ತೆ ಆದರೆ ನೀವು ಕರೆಕ್ಟ್ ಆಗಿ ಕಟ್ಟಿದ್ರೆ ಸ್ಕೋರ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ ನೀವು ಕರೆಕ್ಟ್ ಆಗಿ ಕಟ್ಟಲಿಲ್ಲ ಬಹಳ ಎಫೆಕ್ಟ್ ಆಗುತ್ತೆ ಬಿಕಾಸ್ ಅದು ಅನ್ಸೆಕ್ಯೂರ್ಡ್ ಲೋನ್ ಎಫ್ ಐ ಗಳಿಂದ ಹೇಗೆ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಮಾಡುತ್ತಾರೆ ಎಫ್ಐಎಸ್ ಗಳು ನಾರ್ಮಲಿ ಟ್ಯಾಕ್ಸ್ ಲ್ಯಾಬಲ್ ಬರ್ತಾರೆ ನೀವು ಎಲ್ ಟಿ ಸಿ ಹತ್ತು ಪರ್ಸೆಂಟ್ ಕಟ್ಟಬೇಕು ಅವರು ಹತ್ತು ಪರ್ಸೆಂಟೇ ಕಟ್ಟತಾರೆ ಹನ್ನೆರಡು ಪರ್ಸೆಂಟ್ ಅವರು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೆ ಟ್ವೆಂಟಿ ಪರ್ಸೆಂಟ್ ಕಟ್ಟಬೇಕು ನೀವು ಟ್ವೆಂಟಿ ಪರ್ಸೆಂಟ್ ಕಟ್ಟಬೇಕು ಅವರು ಆಸ್ ಎ ಕಂಪ್ನಿಯಾಗಿ ಕಟ್ತಾರೆ ನೀವು ಇಂಡಿವಿಜುವಲ್ ಆಗಿ ಕಟ್ಟಬೇಕು ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಾ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಟ್ಯಾಕ್ಸ್ ಗೇನ್ ಬರುತ್ತಾ ಮ್ಯೂಚುವಲ್ ಫಂಡ್ ಕಂಪ್ನಿ ಬರುತ್ತಾ ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಬಂದಿರೋ ಇದಿರತ್ತಲ್ವಾ ಏನು ಕಮಿಷನ್ ಅದ್ರ ಮೇಲೆ ಅವನು ಟ್ಯಾಕ್ಸ್ ಕಟ್ಟಬೇಕು ಮಾಡಿರೋ ಲಾಭದಲ್ಲ ಬೈಸೆಲ್ ಅಲ್ಲ ಬೈಸೆಲ್ ಅಲ್ಲಿ ಅವ್ರು ಟ್ಯಾಕ್ಸ್ ಕಟ್ಟಂಗಿಲ್ಲ ಆಕ್ಚುಲಿ